ओम शांति, ओम शांति, ओम शांति, ಆತ್ಮಚೇತನ ಅರಳಲಿ ಶಿವನ ಗುಣಗಳ ಗಾನ ಮಾಡಿರಿ ಆತ್ಮಚೇತನ ಅರಳಲಿ ಜ್ಞಾನ ಚಕ್ಷು ತೆರೆಯಲಿ ಜ್ಞಾನ ಚಕ್ಷು ತೆರೆಯಲಿ ದೊರೆವನು ನಿನಗೆ ಪರಮಾತ್ಮನು ಶಿವನ ಗುಣಗಳ ಗಾನ ಮಾಡಿರಿ ಜ್ಞಾನದಿಂದಲೇ ಮುಕ್ತಿಯು ಸಾಧನೆಯ ದ್ವಾರವನ್ನು ತಲುಪದೆ ನಿನಗೆ ಸಿದ್ಧಿಯು ದೊರಕದು ಹೇ ಪತಂಗವೇಯಾಗು ಬಲಿನಿ ಹೇ ಪತಂಗವೇಯಾಗು ಬಲಿನಿ ಕಾಣುತಿಹ ಶಿವ ಜ್ಯೋತಿಗೆ ಶಿವನ ಗುಣಗಳ ಗಾನ ಮಾಡಿರಿ ಅಂಧಕಾರವು ಕಳೆಯಲಿ ಮನದ ದ್ವಾರದಿ ಶಿವನು ಬಂದಿಹ ಮನದ ಕಣ್ಣು ತೆರೆಯಲಿ ಪಸಾರಿಸಿದೆ ಚಂದ್ರಮನ ಬೆಳಕು ಪಸಾರಿಸಿದೆ ಚಂದ್ರಮನ ಬೆಳಕು ಶಿವನು ಶಿವನ ಗುಣಗಳ ಗಾನ ಮಾಡಿರಿ ನವನವು ಅರಳಲಿ ಮಧುರ ಶಿವನ ನೆನಪಲಿ ಜೀವನವು ಆಗುವುದು ಸುಂದರ ಪ್ರೀತಿ ಶಿವನ ಸ್ನೇಹದಿ ಶಿವನ ಶಕ್ತಿಯಿಂದ ಬದಲಿಸು ಶಿವನ ಶಕ್ತಿ ಆತ್ಮಚೇತನ ಅರಳಲಿ ಶಿವನ ಗುಣಗಳ ಗಾನ ಮಾಡಿರಿ ಆತ್ಮಚೇತನ ಅರಳಲಿ ಜ್ಞಾನ ಚಕ್ಷುತೆ
ಪರಮಾತ್ಮನು ಶಿವನ ಗುಣಗಳ ಗಾನ ಮಾಡಿರಿ. ಓಂ ಶಾಂತಿ. ಮುರಳಿ ದಿನಾಂಕ 5/3/2024. ಬಾಪ್ ಕಹತೆ ಹೇ ಮೀಠೆ ಬಚ್ಚೆ ತುಮೇ ಶರೀರ ಸಹಿತ ಸಬ್ ಚೀಜೋನ್ ಸೆ ಮಮತ್ವ ನಿಕಾಲ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳಿಂದ ಮಮತ್ವ ತೆಗೆದುಹಾಕಬೇಕು. ಜಬ್ ತುಮ್ ಆತ್ಮ ಪಾವನ್ ಕರ್ಮಾತೀತ್ ಬನ್ ಜಾಯೇಗಿ ತಬ್ ಘರ್ ಮೇ ಜಾ ಸಕೇಗಿ. ಅದಕ್ಕೆ ಹೇಳ್ತಾರೆ ಬಾಬಾ, ಶರೀರ ಸಹಿತವಾಗಿ ಎಲ್ಲ ವಸ್ತುಗಳಿಂದ ಮಮತ್ವವನ್ನು ತೆಗೆದುಹಾಕಬೇಕು. ಯಾವಾಗ ನೀವು ಪಾವನ ಕರ್ಮಾತೀತರಾಗುತ್ತೀರಿ ಆಗ ಮನೆ ಹೋಗಲು ಸಾಧ್ಯ. ಪ್ರಶ್ನೆ, ಆತ್ಮಕ್ಕೂ ಕಿಸ್ ಬಾತ್ ಸೆ ಬಹುತ್ ಡರ್ ಲಗ್ತಾ ಹೇ ಔರ್ ವಹ ಡರ್ ಕ್ಯೂ? ಆತ್ಮಕ್ಕೆ ಯಾವ ಮಾತಿನಿಂದ ಬಹಳ ಭಯ ಅನಿಸುತ್ತದೆ ಮತ್ತು ಆ ಭಯ ಯಾಕೆ? ಉತ್ತರ, ಆತ್ಮಕ್ಕೂ ಶರೀರ ಚೋಡ್ನೆ ಸೆ ಬಹುತ್ ಡರ್ ಲಗ್ತಾ ಹೇ. ಆತ್ಮಕ್ಕೆ ಶರೀರ ಬಿಡಬೇಕಾದರೆ, ಬಾಬಾ ಹೇಳ್ತಾ ಇದ್ದರೆ ಶರೀರ ಬಿಡ್ತದೆ ಅಂತ ಗೊತ್ತಾಯ್ತಂದ್ರೆ ಆತ್ಮಕ್ಕೆ ಭಯ ಆಗ್ತದೆ. ಯಾಕೆ? ಉಸ್ಕಾ ಶರೀರ ಮೇ ಮಮತ್ ಹೋಗಯ ಹೇ. ಯಾಕೆಂದರೆ ಆತ್ಮಕ್ಕೆ ಶರೀರದ ಮೇಲೆ ಮಮತ್ವ ಹುಟ್ಟಿಕೊಂಡು ಬಿಟ್ಟಿದೆ. ಅಗರ್ ಕೈ ದುಃಖಕ್ಕೆ ಕಾರಣ ಶರೀರ ಛೋಡ್ತಾ ಬಿ ಚಾಹತಾ ಹೇ ತೋ ಬಿ, ಬಾಬಾ ಹೇಳ್ತಾರೆ ಒಂದೇ ವೇಳೆ ಆತ್ಮಕ್ಕೆ ಬಹಳ ದುಃಖ ಆಯಿತು, ದುಃಖದ ಕಾರಣ ಆತ್ಮ ಒಂದು ವೇಳೆ ಶರೀರ ಬಿಡಬೇಕು ಅಂತ ಬಯಸಿದ್ರೂ ಉಸೆ ಪಾಪ್ ಕರ್ಮಕ್ಕೆ ಸಜಾತೋ ಭೋಗ್ನಿ ಹೀ ಪಡ್ತಿ ಹೇ. ಆತ್ಮ ಮಾಡಿರುವಂತಹ ಪಾಪ ಕರ್ಮಗಳ ಶಿಕ್ಷೆನ ಭೋಗಿಸ್ಲೇಬೇಕಾಗ್ತದೆ. ಅದಕ್ಕೆ ದುಃಖದ ಕಾರಣ ಶರೀರ ಬಿಡಬೇಕಂತ ಮನಸ್ಸು ಮಾಡಿದರೂ ಬಯಸಿದರೂ ಆ ಪಾಪ ಕರ್ಮಗಳ ಶಿಕ್ಷೆ ಅಂತೂ ಭೋಗಿಸ್ಲೇಬೇಕು. ಸಂಗಮ್ ಪರ್ ತುಂಬ ಚೊಂಕೋ ಕೋಯಿ ಬಿ ಡರ್ ನಹಿ. ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಿಗೆ ಯಾವ ಭಯ ಇಲ್ಲ, ತುಮೇ ಅವ್ರಿಗೆ ಖುಷಿ ಹಾಕಿ ಹಮ್ ಪುರಾಣ ಶರೀರ ಛೋಡ್ ಬಾಬಾಕ್ಕೆ ಪಾಸ್ ಜಾಯಂಗೆ. ನಮಗೆ ಮತ್ತಷ್ಟು ಖುಷಿ ಇದೆ, ನಾವು ಹಳೆಯ ಶರೀರವನ್ನು ಬಿಟ್ಟು ಬಾಬನ ಹತ್ತಿರ ಹೋಗುತ್ತೇವೆ. ಓಂ ಶಾಂತಿ. ಮೀಠೆ ಮೀಠೆ ಬಚ್ಚೋಂಕು ಸಂಚಾಯ ಗಯ ಹೇ ಏಕ್ ಹೇ ಜ್ಞಾನ್ ದುಸ್ರ ಹೇ ಭಕ್ತಿ. ನಾವು ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ತಿಳಿಸಿಕೊಟ್ಟಿದ್ದಾರೆ, ಒಂದನೇದಾಗಿ ಜ್ಞಾನ, ಎರಡನೇದಾಗಿ ಭಕ್ತಿ. ಡ್ರಾಮಾ ಮೇ ಯಹನ್ನೂಂದೆ ಜ್ಞಾನ ಮತ್ತು ಭಕ್ತಿ ಇವೆರಡೂ ಕೂಡ ಬಾಬತ್ತಿಸ್ತಾ ಇದ್ದಾರೆ. ಡ್ರಾಮಾದಲ್ಲೇನಾಗಿದೆ, ಫಿಕ್ಸ್ ಇದೆ. ಡ್ರಾಮಾಕ್ಕೆ ಆದಿ ಮಧ್ಯ ಅಂತ್ಯಕ್ಕೋ ಆರ್ ಕೋಯ್ ಬಿ ನಹಿ ಚಾಂತೆ. ಡ್ರಾಮಾದ ಆದಿ ಮಧ್ಯ ಅಂತ್ಯ ಇದನ್ನು ಯಾರೂ ತಿಳ್ಕೊಂಡಿಲ್ಲ. ತುಂಬ ಚಿತ್ತು ಜಾಂತಿ ಹೋ, ಆದರೆ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ. ಸತ್ಯುಗ್ ಮೇ ಮರ್ನೆ ಕಾ ಡರ್ ನಹಿ ರಹತಾ ಹೇ ಜಾಂತೆ ಹೇ. ಹಮ್ ಏಕ್ ಶರೀರ ಛೋಡ್ ದುಸ್ರಾ ಶರೀರ ಲೇನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಸತ್ಯಗದಲ್ಲಿ ಸಾವಿನ ಭಯ ಇರಂಗಿಲ್ಲ. ಯಾಕೆ? ಗೊತ್ತಿರ್ತದೆ, ಹಾಂ, ಒಂದು ಶರಣ ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳ್ಬೇಕು. ದುಃಖಕ್ಕೆ ರೋನಿ ಆದಿಕ್ಕೆ ಬಾತ್ ನಹಿ ಇಹ ಮರ್ನಿ ಸಿಡ್ಡರ್ ರಹತ್ತಾ ಹೇ. ಅಲ್ಲಿ ದುಃಖದ ಅಳುವಂತಹ ಯಾವ ಮಾತು ಇರೋದಿಲ್ಲ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸಾವಿನ ಇಲ್ಲಿ ಭಯ ಇರ್ತದೆ. ಆತ್ಮಕ್ಕೋ ಶರೀರ ಛೋಡ್ನಿಸಿ ದುಃಖ ಹೊತ್ತಾ ಹೇ. ಆತ್ಮಕ್ಕೆ ಶರೀರ ಬಿಡ್ತದೆ ಅಂತ ಗೊತ್ತಾಯ್ತಂತಂದರೆ ಬಾಬಾ ಹೇಳ್ತಾ ಇದ್ದರೆ ಆತ್ಮಕ್ಕೆ ದುಃಖ ಆಗ್ತದೆ, ಡರ್ತಿ ಹೇ. ಕ್ಯೂಂಕಿ ಯಾಕೆ ಭಯ ಶರೀರ ಬಿಡಬೇಕಾದ್ರೆ? ಫಿರ್ ಬಿ ದುಸ್ರಾ ಜನ್ಮಲ್ಲೇ ದುಃಖಿ ಭೋಗ್ನ ಹೇನಾ, ಯಾಕೆ ದುಃಖದ ಕಾರಣ ಶರೀರ ಬಿಡ್ತಾರೆ. ಮತ್ತು ಯಾಕೆ ಭಯ ಅಂತಾರೆ? ಒಂದು ಪಾಪಕರ್ಮ ಭೋಗಿಸ್ಬೇಕು, ಮತ್ತು ನೆಕ್ಸ್ಟ್ ಜನ್ಮ ಪಡ್ಕೊಂಡು ಮತ್ತು ದುಃಖವನ್ನೇ ಭೋಗಿಸ್ಬೇಕು. ತುಮ್ತು ಸಂಗಮ ಯುಗಿ. ಆದರೆ ಬಾಬಾ ಹೇಳ್ತಾ ಇದ್ದರೆ ನೀವು ಮಕ್ಕಳು ಎಲ್ಲಿದ್ದೀರಿ? ಸಂಗಮ ಯುಗದಲ್ಲಿ ಇದ್ದೀರಿ. ತುಮ್ ಬಚ್ಚೋಂಕು ಬಾಪ್ನೇ ಸಂಚಾಯ ಹೇ ಅಬ್ ವಾಪಿಸ್ ಚಲ್ನಾ ಹೇ. ಹಾಗಾಗಿ ಅಲ್ಲಿ ದುಃಖ, ಅಲ್ಲಿ ಭಯ. ಇಲ್ಲಿ ಬಾಬತಿಸ್ತಾ ಇದ್ದಾರೆ, ನಮಗೆ ಗೊತ್ತು ನಾವು ಪಾಪಕರ್ಮವನ್ನು ಭೋಗಿಸುವುದಿಲ್ಲ ಮತ್ತು ದುಃಖವನ್ನು ಭೋಗಿಸುವುದಿಲ್ಲ. ಯಾಕೆಂದರೆ ಬಾಬಾ ಹೇಳಿಬಿಟ್ಟಿದ್ದಾರೆ ವಾಪಸ್ ಹೋಗಬೇಕು. ಕಹಾ, ಎಲ್ಲಿ ಹೋಗಬೇಕು? ಘರ್ ವಹ ಭಗವಾನ್ ಕಾ ಘರ್ ಹೇನಾ. ಅದು ಯಾರ ಮನೆ? ಭಗವಂತನ ಮನೆಯಾಗಿದೆ. ವಹ ಕೊಯ್ ಘರ್ ನಹಿ ಹೇ, ಯಹ ಕೊಯ್ ಘರ್ ನಹಿ ಹೇ. ಬಾಬಾ ಸರ್ ಇಲ್ಲಿರುವಂಥದ್ದು ಇದು ಏನು ಮನೆ ಅಲ್ಲ, ಅದು ಮನೆ ಜಹಾ ಭಗವಾನ್ ಅವ್ರ ತುಂಬಚ್ಚೆ
ಆತ್ಮೆ ರಹತಿ ಹೋ ಉನ್ಕೋ ಹಿ ಘರ್ ಕಹಾ ಜಾತಾ ಹೈ ಅಲ್ಲಿ ಭಗವಂತ ಮತ್ತೆ ನಾವೆಲ್ಲ ಮಕ್ಕಳು ಅಂದರೆ ಆತ್ಮಗಳು ಇರ್ತೇವೆ ಅದಕ್ಕೆ ಮನಿ ಅಂತ ಹೇಳಲಾಗ್ತದೆ ವಹಾಂ ಯಹ ಶರೀರ ನಹಿ ಹೈ ಆದರೆ ಅಲ್ಲಿ ಈ ಶರೀರ ಇರುವುದಿಲ್ಲ ಜೈಸೆ ಮನುಷ್ಯ ಕಹತೆ ಹೇ ಹಮ್ ಲೋಕ್ ಭಾರತ್ ಮೇ ರಹತೆ ಹೇ ಘರ್ ಮೇ ರಹತೆ ಹೇ वैसे तुम कहेंगे हम लोग अर्थात हम आत्माएं वहाँ अपने घर में रहती है याव रीति इले मनुष्य हेल्तर ना भारत देश ना नम मनते बाबा हेल्तर अदे रीति नहीं कूड़ा हेल्ती हाँ नावे आत्मरु नम मनते याकरे वह आत्मका घर अब नावे आत्मरु मने इोदू ಜೀವಾತ್ಮಂಕಾ ಘರ್ ಇದು ಬಾಬಾ ಹೇಳ್ತಾ ಇದ್ದರೆ ಜೀವಾತ್ಮರುಗಳ ಮನೆಯಾಗಿದೆ ಅದಕ್ಕೆ ಹೇಳಲಾಗ್ತದೆ ಮುಕ್ತಿಯ ಧಾಮ ಮನುಷ್ಯ ಪುರುಷಾರ್ಥ ತು ಕರ್ತೆ ಹೇ ವಹ ಜಾನೆ ಕೇಳಿಯೇ ಕಿ ಹಮ್ ಭಗವಾನ್ ಸೇ ಜಾಕರ್ ಮಿಲೆ ಮನುಷ್ಯರು ಭಾಳ ಪುರುಷಾರ್ಥ ಮಾಡ್ತಾರೆ ಅಲ್ಲಿ ಹೋಗಲಿಕ್ಕೆ ಹಾಂ ನಾ ಹೋಗೇನಾಗಬೇಕು ಭಗವಂತನ ಜೊತೆ ಮಿಲನ ಮಾಡಬೇಕು ಭಗವಾನ್ ಸೇ ಮಿಲ್ನೆ ಕೇಳಿಯೇ ಬಹಾತ್ ಖುಷಿ ಹೋನಿ ಚಾಯೆ ಆದರೆ ಭಗವಂತನ ಜೊತೆ ಪುರುಷಾರ್ಥ ಮಾಡ್ತಾರಂತಾರೆ ಭಗವಂತನ ಜೊತೆ ಮಿಲನ ಅಂತಂದರೆ ಬಾಬಾ ಹೇಳ್ತಾ ಇದ್ದರೆ ಭಾಳ ಖುಷಿ ಇರಬೇಕು ಯಹ ಜೋ ಆತ್ಮಕ ಶರೀರ ಹೇ ಇಸ್ಮೆ ಆತ್ಮಕ ಬಹುತ್ ಮೋಹ ಪಡ್ಕಯ ಹೇ ಆದರೆ ಈಗ ಏನಾಗ್ಬಿಟ್ಟಿದೆ ಆತ್ಮಕ್ಕೆ ಸಿಕ್ಕಿರುವಂಥ ಶರೀರ ಬಾಬಾ ಹೇಳ್ತಾರೆ ಈ ಶರೀರದ ಮೇಲೆ ಆತ್ಮಕ್ಕೇನಾಗ್ಬಿಟ್ಟಿದೆ ಮೋಹ ಹುಟ್ಕೊಂಡು ಬಿಟ್ಟಿದೆ ಇಸ್ಲಿ ಥೋಡಿ ಬಿ ಬಿಮಾರಿ ಆದಿ ಹೊತ್ತಿ ಹೇ ತೋ ಡರ್ ಲಗ್ತಾ ಹೇ ಕಹಾ ಶರೀರನ ಛೂಟ್ ಜಾಯೆ ಅದಕ್ಕೆ ಸ್ವಲ್ಪ ಏನಾದ್ರು ಕಾಯಿಲೆ ರೋಗ ಆದಿ ಬಂತು ಭಯ ಯಾಕೆಂದರೆ ಶರೀರವನ್ನು ಬಿಡಬಾರದು ಎಲ್ಲಿ ಶರೀರ ಬಿಟ್ಟು ಹೋಗ್ತದೇನೋ ಭಯ ಅಜ್ಞಾನ ಕಾಲ್ಮೆ ಬಿಡರ್ಹತ್ತಾ ಹೇ ಲೌಕಿಕದಲ್ಲಿಯೂ ಕೂಡ ಬಹಳ ಭಯ ಇರ್ತದೆ ಈ ಸಮಯ ಜಬ್ಕಿ ಸಂಗಮ ಯುಗ ಹೇ ತುಮ್ ಜಾನ್ತೆ ಹೋ ಅಬ್ ವಾಪಸ್ ಜಾನಾ ಹೇ ಬಾಪ್ಕೆ ಪಾಸ್ ತೋ ಡರ್ ಕೆ ಬಾತ್ ನಹಿ ಈ ಸಮಯ ಬಾಬ ಹೇಳ್ತಾರೆ ಸಂಗಮ ಯುಗ ನಮಗೆ ಗೊತ್ತು ಈಗ ವಾಪಸ್ ಹೋಗಬೇಕು ಬಾಬನ ಹತ್ರ ಅಂದಮೇಲೆ ಭಯದ ಮಾತಿರಬಾರ್ದು ಬಾಪ್ನ ಯುಕ್ತಿ ಬಹುತ್ ಅಚ್ಚಿ ಬತ್ತಾಯಿ ಹೇ ಬಾಬಂತೂ ಮಕ್ಕಳಿಗೆ ಯುಕ್ತಿ ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಪತೀತ್ ಆತ್ಮ ಇತ್ತು ಮೇರೆ ಪಾಸ್ ಮುಕ್ತಿಧಾಮೆ ಆ ನಸಕ್ಕೆ ಅದಕ್ಕೆ ಮನೆಗಂತೂ ಬಾಬಾ ಹೇಳ್ತಾ ಇದ್ದರೆ ಬರಬೇಕು ಅರೆ ಪತೀತ ಆತ್ಮರುಗಳು ಬಾಬಾ ಹೇಳ್ತಾರೆ ನನ್ನ ಹತ್ತಿರ ಮುಕ್ತಿಯ ಧಾಮದಲ್ಲಿ ಬರಲಿಕ್ಕಂತೂ ಸಾಧ್ಯ ಇಲ್ಲ ಯಾಕೆ ವಹಿ ಪವಿತ್ರ ಆತ್ಮಂಕಾ ಘರ್ ಅದು ಪವಿತ್ರ ಆತ್ಮರುಗಳಿರುವಂತಹ ಮನೆಯಾಗಿದೆ ಯಹ ಮನುಷ್ಯಂಕಾ ಘರ್ ಯಹ ಶರೀರ ಬಂತೆ ಪಾಂಚ್ ತತ್ವಂಸೆ ತೋ ಪಾಂಚ್ ತತ್ವ ಯಹ ರಹನಿಲಿ ಕಿಂಚುತ್ತೆ ಹೇ ಇಲ್ಲಿ ಭಾವಿಸಿ ಇದು ಮನುಷ್ಯರ ಮನೆಯಾಗಿದೆ ಇದು ಶರೀರ ಪಂಚ ತತ್ವಗಳಿಂದ ಆಗಲ್ಪಟ್ಟಿದೆ ಹಾಗಾಗಿ ಪಂಚತತ್ವದಿಂದ ಆದಂಥ ಈ ಶರೀರಕ್ಕೆ ಈ ಪಂಚತತ್ವಗಳು ಇರಲೇ ಇರಲಿಕ್ಕೆ ಬಾಬಿಸ್ರೆ ಕಿಂಚುತ್ತೆ ಹೇ ಹಾಗಾಗಿ ತತ್ವಗಳೇನು ಮಾಡ್ತವೆ ಆಕರ್ಷಣೆ ಮಾಡ್ತವೆ ಆಕಾಶ ಜಲ ವಾಯು ಅಗ್ನಿ ಬಾಬತಿಸ್ತಾ ಇದ್ದರೆ ಇವೆಲ್ಲ ತತ್ವಗಳಾಗಿದ್ದಾವೆ ಹಾಗಾದರೆ ಈ ಭೂಮಿ ಇವೆಲ್ಲವೂ ಸಹ ಏನಾಗ್ಬಿಡ್ಬೋದು ಇಲ್ಲೇ ಆಕರ್ಷಣೆ ಮಾಡ್ಬೋದು ಅಲ್ಲಿ ತತ್ವ ನಹಿ ಹೇನಾ ಮೂಲವತನದಲ್ಲಿ ಭಾವಿಸಿ ಆಕರ್ಷಣೆ ಮಾಡುವಂಥ ಮಾತೇ ಇಲ್ಲ ಯಾಕೆಂದರೆ ಈ ತತ್ವಗಳೇ ಅಲ್ಲಿ ಇರುವುದಿಲ್ಲ ತುಯ ವಿಚಾರ ಸಾಗರ ಮಂಥನ್ ಕರ್ನಿಕಿ ಯುಕ್ತಿಯ ಹೇ ಇವೆಲ್ಲವೂ ಸಹ ವಿಚಾರ ಸಾಗರ ಮಂಥನ ಮಾಡುವಂತಹ ಯುಕ್ತಿಯಾಗಿದೆ ಆತ್ಮನೇ ಇಹ ಪ್ರಾಪರ್ಟಿ ಲೀ ಹುಯಿ ಹೇ ಇಸ್ಲಿಯೇ ಶರೀರ ಮೇ ಮಮತ್ತು ಹೋಗಯ ಹೇ ಆತ್ಮ ಬಾಬಸೆ ಇವೆಲ್ಲ ಶರೀರ ಎನ್ನುವಂಥ ಆಸ್ತಿ ತಗೊಂಡಿರುವ ಕಾರಣ ಈ ಶರೀರ ಎನ್ನುವಂಥ ಆಸ್ತಿಯಲ್ಲಿ ಪ್ರಾಪರ್ಟಿಯಲ್ಲಿ ಮಮತ್ವ ಹುಟ್ಕೊಂಡ್ಬಿಟ್ಟಿದೆ ನಹಿತು ಹಮ್ ಆತ್ಮಯೇ ವಹಾಕಿ ರಹನೆ ವಾಲಿ ಹೇ ಇಲ್ಲ ಅಂತಾರೆ ನಾವೆಲ್ಲ ಆತ್ಮರುಗಳು ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿಯ ನಿವಾಸಿಗಳು ಅಫಿರ್ ಪುರುಷಾರ್ಥ ಕರ್ತೇ ಹೇ ವಹಾ ಜಾನೆ ಕೇಳಿಯೇ ಈಗ ಮಕ್ಕಳು ಮಾಡುವಂಥ ಪುರುಷಾರ್ಥ ಯಾವುದು ಅಲ್ಲಿ ಹೋಗಬೇಕು ಅನ್ನುವಂಥ ಪುರುಷಾರ್ಥ ಮಾಡ್ತಾರೆ ತೋ ಜಬ್ ತುಮ್ ಪವಿತ್ರ ಬನ್ ಜಾತೆ ಹೋ ತೋ ಫಿರ್ ತುಮಕೋ ಸುಖ ಮಿಲ್ತಾ ಹೇ ದುಃಖ ಕಿ ಬಾತ್ ಹೀ ನಹಿ ಬಾಬಾ ಹೇಳ್ತಾ ಇದ್ದಾರೆ ಯಾವಾಗ ನೀವು ಪವಿತ್ರರಾಗಿ ಬಿಡ್ತೀರಿ ಆಗ ಬಾಬಾ ನೀವು ಆತ್ಮರುಗಳಿಗೆ ಸುಖ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ ಹಾಗಾಗಿ ಪವಿತ್ರ ಆದ್ವಿ ಅಂತಂದರೆ ಸುಖ ಅಲ್ಲಿ ದುಃಖದ ಯಾವ ಮಾತೇ ಇಲ್ಲ
इस समय है ये दुखधाम। ಈ ಸಮಯ ಈ ಬಾಬಸ್ರ ಜಗತ್ತೇ ಇದು ದುಃಖಧಾಮ, ಇಲ್ಲಿ ಬರೀ ದುಃಖ ಇದೆ. ತೋ ಯಹ ಪಾಂಚ್ ತತ್ವ ಭಿ ಖಿಂಚುತ್ತೆ ಹೇ ಊಪರ್ ಸೆ ನೀಚೆ ಆಕರ್ ಪಾಟ್ ಬಜಾನೆ ಕಿಲಿಯೆ. ಅದಕ್ಕೆ ಬಾಬಸ್ರ ಈ ಪಂಚ ತತ್ವಗಳು ಕೂಡ ಆಕರ್ಷಿತ ಮಾಡ್ತವೆಕರೆ ಅಲ್ಲಿಂದ ಮೇಲಿನಿಂದ ಕೆಳಗಡೆ ಬಂದು ಪಾತ್ರ ಮಾಡಲಿಕ್ಕೆ ಇವು ಆಕರ್ಷಿತ ಮಾಡ್ತವೆ. ಪ್ರಕೃತಿಕ ಆಧಾರ ತು ಜರೂರ್ ಲೇನ ಪಡ್ತ ಹೇ ನಹಿ ತೋ ಖೇಲ್ ಚಲ್ ನ ಸಕೆ. ಅದಕ್ಕೆ ಇಲ್ಲಿ ಬಂದ ನಂತರ ಅವಶ್ಯವಾಗಿ ಪ್ರಕೃತಿ ಶರೀರದ ಆಧಾರ ಅಂತೂ ತಗೊಳ್ಳೇಬೇಕು, ಇಲ್ಲ ಅಂತಾರೆ ಇದು ಆಟ ನಾಟಕ. ಭಾವಿಸ್ರೆ ಶರೀರ ತಗೊಂಡಿಲ್ಲ ಅಂತಾರೆ ನಾಟಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯ ಖೇಲ್ ದುಃಖ ಅವ್ರ ಸುಖಕ್ಕೆ ಬನಾ ಹೋ ಹೈ. ಆದರೆ ಇಲ್ಲಿ ಈ ಆಟ ಇದು ಭಾವಿಸ್ರೆ ದುಃಖ ಮತ್ತು ಸುಖದ ಇದು ಆಟ ಆಗಲ್ಪಟ್ಟಿದೆ. ಜಬ್ ತುಮ್ ಸುಖಮೇ ಹೋ ತೋ, ಯಾವಾಗ ಬಾಬಾ ಹೇಳ್ತಾ ಇದ್ದಾರೆ ನೀವು ಸುಖದಲ್ಲಿ ಇರುತ್ತೀರಿ ತೋ ಪಾಂಚ ತತ್ವಕ್ಕೆ ಶರೀರ ಸೇ ಮಮತ್ವ ನಹಿ ರಹತ್ತ ಹೈ. ಪಂಚ ತತ್ವಗಳಿಂದ ಆದಂಥ ಶರೀರದಲ್ಲಿ ಅಲ್ಲಿ ಮಮತ್ವ ಇರೋದಿಲ್ಲ, ವಹತು ಪವಿತ್ರತೆ ಹೇ. ಅಲ್ಲಿ ಹೆಂಗಿರ್ತೀವಿ ಅಂತ ಹೇಳ್ತಾರೆ ಬಾಬಾ, ಪವಿತ್ರವಾಗಿರ್ತೇವೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಯಾವ ಮಮತ್ವ ಇರೋದಿಲ್ಲ, ಇತ್ನ ಮಮತ್ವ ನಹಿರಾತ ಶರೀರ ಮೇ, ಶರೀರದಲ್ಲಿ ಅಷ್ಟೊಂದು ಏನಿರಂಗಿಲ್ಲ ಅಂತ ಹೇಳ್ತಾರೆ, ಮಮತ್ವ ಇರಂಗಿಲ್ಲ. ಇನ್ನು ಪಾಂಚ ತತ್ವಕ್ಕೆ ಮಮತ್ವ ಚೋಡ್ದೇತೆ ಹೇ, ಹಾಂ ಪವಿತ್ರ ಬನೆ ಫಿರ್ ಶರೀರ ಬಿ ಯೋಗ ಬಲ್ಸೆ ಬಂತೆ ಹೇ. ಪಂಚತತ್ವದಿಂದ ಶರೀರದ ಮೇಲೆ ಮಮತ್ವ ತೆಗೆದುಹಾಕ್ತಾರೆ, ಯಾಕಂದರೆ ಪವಿತ್ರ ಆಗಿಬಿಟ್ಟಿವಿ ಅಂತಂದರೆ ಬಾಬಾ ಹೇಳ್ತಾರೆ ಸತ್ಯಗದಲ್ಲಿ ಶರೀರವು ಸಹ ಯೋಗ ಬಲದಿಂದ ಸಿಗ್ತದೆ. ಇಸ್ಲೇ ಮಾಯಾ ಕಿಂಚತಿ ನಹಿ ಹೇ, ಇಲ್ಲಿ ಭಾವಿಸ್ರೆ ಆಕರ್ಷಿತ ಮಾಡ್ತದೆ. ಅಲ್ಲಿ ಪಂಚತತ್ವಗಳು ಕೂಡ ಸತ್ವಪ್ರಧಾನ, ಅದಕ್ಕೆ ಭಾವಿಸ್ರೆ ಆತ್ಮವು ಪವಿತ್ರ ಶರೀರವು ಪವಿತ್ರ ಅಂದಮೇಲೆ ಮಾಯೆ ಆಕರ್ಷಿತ ಮಾಡಲ್ಲ, ಮಾಯೆ ಇರಲ್ಲ. ಹಮಾರಾವ ಶರೀರ ಯೋಗ ಬಲ್ಕ ಇಸ್ಲೇ ದುಃಖಿ ನಹಿ, ಯೋಗ ಬಲದಾದ ಕಾರಣ ಅಲ್ಲಿ ಯಾವ ದುಃಖ ಇರುವುದಿಲ್ಲ. ಡ್ರಾಮಾ ಕೈಸ ವಂಡರ್ಫುಲ್ ಬನಾ ಹುವ ಹೇ, ಅದಕ್ಕೆ ಹೇಳ್ತಾರೆ ಬಾಬಾ ಡ್ರಾಮಾ ಯಾವ ರೀತಿ ವಂಡರ್ಫುಲ್ ಆಗಿ ಆಗಲ್ಪಟ್ಟಿದೆ. ಯಹ ಬಿ ಬಡಿ ಮಹಿನ್ ಸಮಸ್ನೆ ಕಿ ಬಾತೆ ಹೇ, ಇವೆಲ್ಲ ಬಾಬಾ ಹೇಳ್ತಾ ಇದ್ದರೆ ಬಹಳ ಸೂಕ್ಷ್ಮವಾದಂತಹ ತಿಳ್ಕೊಳ್ಳುವಂತಹ ಮಾತಾಗಿದೆ. ಜೋ ಅಚ್ಚೆ ಬುದ್ಧಿವಾನ್ ಹೇ ಅವ್ರ ಸರ್ವಿಸ್ ಮೇ ತತ್ಪರತೆ ಹೇ ವಹಿ ಅಚ್ಚಿ ರೀತಿ ಸಂಚಾ ಸಕ್ತೆ ಹೇ. ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳು ಸರ್ವಿಸ್ನಲ್ಲಿ ನಿರಂತರವಾಗಿ ಇರುವಂಥ ಮಕ್ಕಳು ಅವರು ಒಳ್ಳೆಯ ರೀತಿ ಏನು ಮಾಡ್ತಾರೆ ತಿಳಿಸಿಕೊಡ್ತಾರೆ. ತು ಬಾಪ್ನೆ ಕಹ ಹೇ ಧನ ದಿಯೆ ಧನ ನ ಖುಟೆ, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಧನವನ್ನು ದಾನ ಮಾಡ್ತಾ ಹೋಗ್ತೀರಿ ಎಂದಿಗೂ ಕೂಡ ಬಾಬತಿಸ್ತಾ ಇದ್ದಾರೆ ಧನ ಏನಾಗಂಗಿಲ್ಲ ಅಂತ ಹೇಳ್ತಾರೆ, ಖಾಲಿ ಆಗೋದಿಲ್ಲ. ದಾನ ಕರ್ತೇರ ಹೆಂಗೆ ತೋ ಧಾರಣ ಬಿ ಹೋಗಿ, ಎಷ್ಟು ಬಾಬಸ್ ಜ್ಞಾನ ಧನ ದಾನ ಮಾಡ್ತಾ ಹೋಗ್ತೀರಿ ಅಷ್ಟು ಏನಾಗ್ತಾ ಹೋಗ್ತದೆ ಧಾರಣೆ ಆಗ್ತಾ ಹೋಗ್ತದೆ. ನಹಿ ತೋ ಧಾರಣ ಹೋನ ಮುಷ್ಕಿಲೇ, ದಾನ ಜ್ಞಾನ ರತ್ನಗಳ ದಾನ ಮಾಡಂಗಿಲ್ಲ ಅಂತಂದರೆ ಧಾರಣೆ ಆಗೋದು ಸಹ ಬಹಳ ಕಷ್ಟವಾಗಿದೆ. ಐಸಿ ಮತ್ ಸಂಚೋ ಲಿಖನೇಸೆ ಧಾರಣ ಹೋಚಾಯಿಗಿ, ಬಾಬಾ ಹೇಳ್ತಾ ಇದ್ದಾರೆ ಇಲ್ಲ ನಾವೆಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಳ್ತೀವಿ, ಬರ್ಕೊಳ್ಳೋದರಿಂದ ನಮಗೆ ಧಾರಣೆ ಆಗ್ತದೆ. ಬಾಬತಿಸ್ತಾ ಇದ್ದಾರೆ ಬರ್ಕೊಳ್ಳೋದರಿಂದ ಧಾರಣೆ ಆಗಂಗಿಲ್ಲ, ಮತ್ತೊಬ್ಬರಿಗೆ ಏನು ಮಾಡಬೇಕು ತಿಳಿಸ್ಬೇಕು. ಹಾಂ ಲಿಖಕರ್ ಕಿಸ್ಕೋ ಕಲ್ಯಾಣ ಕೇಳಿಯ ಪಾಯಿಂಟ್ಸ್ ಭೇಷ್ದೇತೆ ಹೇ ವಹ ಅವ್ರ ಬಾತ್ ಹೇ, ಖುದಕ್ಕೋ ತೋ ಕಾಮೆ ನಹಿ ಆತಿ ಹೇ. ಆದರೆ ಬಾಬಚ್ಚ ನಾವೆಲ್ಲ ಪಾಯಿಂಟ್ಸ್ಗಳು ಬರ್ಕೊಳ್ತೀವಿ, ಹಾಂ ಬರ್ಕೊಂಡು ಒಂದು ವೇಳೆ ಮತ್ತೊಬ್ಬರ ಕಲ್ಯಾಣಕ್ಕಾಗಿ ಆ ಪಾಯಿಂಟ್ಸ್ಗಳನ್ನು ಕಳಿಸ್ಕೊಡ್ತೀರಿ ಅಂತಂದರೆ ಆ ಮಾತು ಬೇರೆ. ಆದರೆ ಬಾಬಸೆ ಬರ್ಕೊಂಡದ್ದು ಸ್ವಯಂಗೇನೆ ಕೆಲಸಕ್ಕೆ ಬರಂಗಿಲ್ಲ ಅಂತಂದರೆ ಕೊಯ್ತೋ ಕಾಗಜ್ ಲಿಕ್ಕರ್ ಫಾಲ್ತೋ ಫೆಂಕ್ ದೇತೆ ಹೇ. ಕೆಲವರಂತೂ ಬರ್ಕೊಳ್ತಾರೆ, ಬರ್ಕೊಂಡು ಏನು ಮಾಡಿಬಿಡ್ತಾರೆ ಅದನ್ನು ಎಸ್ದು ಬಿಡ್ತಾರೆ. ಯಹ ಬಿ ಅಂದರ್ ಮೇ ಸಮಜ್ ಹೋನಿ ಚಾಹಿಯೇ ನಾ ಕಿ ಮೇ ಲಿಖ್ತಾ ಹೂ ಫಿರ್ ವ ಕಾಮೆ ಆತಾ ಹೇ. ಅದಕ್ಕೆ ಭಾವಿಸಿ ನಾವೇನು ಪಾಯಿಂಟ್ಸ್ಗಳನ್ನು ಬರ್ಕೊಳ್ತೀವಿ ಒಳಗಡೆ ಏನು ತಿಳುವಳಿಕೆ ಇರಬೇಕು, ನಾವೇನು ಬರ್ಕೊಳ್ತಾ ಇದ್ವಿ ಅದು ನಾವು ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀವ, ಲಿಖಕರ್ ಫೆಂಕ್ ದಿಯಾ ತೋ ಉಸಸೆ ಕ್ಯಾ ಫಾಯ್ದಾ. ಅದಕ್ಕೆ ಬರ್ಕೊಂಡಿದ್ದೀವಿ ಆದರೆ ಬರ್ಕೊಂಡದ್ದನ್ನು ನಾವು ಓದಂಗೆ ಇಲ್ಲ ಒಪ್ಪನೆ ಮಾಡೋಂಗಿಲ್ಲ, ಮತ್ತೆ ಬರ್ಕೊಳ್ಬೇಕಾದ್ರೇ ಆ ಬುಕ್ಕನ್ನು ಓಪನ್ ಮಾಡ್ತೀವಿ ಅಂತಂದರೆ ಇದರಿಂದ ಬಾಬಾ ಹೇಳ್ತಾರೆ ಏನು ಲಾಭ. ಅದಕ್ಕೆ ಬಾಬಾ ತಿಳುವಳಿಕೆ ಬೇಕು, ನಾವೇನು ಬರ್ಕೊಳ್ತಾ ಇದ್ದೀವಿ ಅದರಿಂದ ನಮಗೆ ಲಾಭ ಆಗ್ತಾ ಇದೆನಾ. ಯಹ ಬಿ ಆತ್ಮ ಚೇಸಿ ಅಪ್ನಿಕ್ಕೂ ಠಗ್ತಿ ಹೇ. ಅದಕ್ಕೆ ಬಾಬತ್ತಿಸ್ತಾರೆ ಮತ್ತೆ ಓದಂಗಿಲ್ಲ ಮಾಡಂಗಿಲ್ಲ ಯಾರಿಗೂ ಕೂಡ ಪಣಸೆ ಕೊಡಂಗಿಲ್ಲ ಅಂತಂದರೆ ಆತ್ಮ ಅಪ್ನೆ ಕೊಟ್ಟ ಅಗತಿ ಹೇ, ತನ್ನನ್ನು ತಾನೇ ಆತ್ಮ ಏನು ಮಾಡ್ಕೊಳ್ತದೆ ಮೋಸ ಮಾಡ್ಕೊಳ್ತದೆ ಅಂತ ಹೇಳ್ತಾರೆ ಬಾಬಾ. ಇಹತ್ತು
ಧಾರಣಾ ಕರ್ಣಕ್ಕೆ ಚೀಚೆನಾ. ಅದಕ್ಕೆ ಬಾಬ್ ಬತ್ತಿಸ್ತಾ ಇದ್ದಾರೆ ಇವೆಲ್ಲ ಪಾಯಿಂಟ್ಸ್ಗಳು ಅಲ್ವಾ. ಬಾಬ ಯಾವ ಪಾಯಿಂಟ್ಸ್ಗಳು ಹೇಳ್ತಾರೆ ಬಾಬ ಸರ್, ಅದು ಧಾರಣೆ ಮಾಡ್ಕೊಳ್ಳುವಂಥದ್ದಾಗಿದೆ. ಬಾಬಾನೇ ಕೊಯ್ ಲಿಖಾ ಹುವ ಥೋಡಿ ಕಂಟಕೀಯ ಹೇ, ಏನೇನು ಬಾಬಾ ಅಲ್ವಾ, ಏನು ಬರ್ಕೊಂಡಿರೋದನ್ನು ಬಾಬಾ ಏನು ಕಂಠಪಾಠ ಮಾಡಿದ್ದಾರ. ಬಾಬಾ ತೋ ರೋ ಸಂಚಾತಿರತೆ, ಬಾಬ ಜ್ಞಾನ ಸಾಗರ, ದಿನ ಏನು ಮಾಡ್ತಾ ಹೋಗ್ತಾರೆ ತಿಳಿಸ್ಕೊಡ್ತಾ ಹೋಗ್ತಾರೆ. ತು ಪಹಲೆ ಪಹಲೆ ತುಮಾರ ಬಾಬ್ ಸೆ ಕನೆಕ್ಷನ್ ಹೋ. ಬಾಬಾ ಹೇಳ್ತಾ ಇದ್ದರೆ ಮೊದಲು ಮೊದಲು ನಿಮಗೆ ತಂದೆಯ ಜೊತೆಗೆ ಕನೆಕ್ಷನ್ ಇರಬೇಕು. ಬಾಬ್ಗೆ ಯಾದ ಸಹಿ ತುಮಾರಿ ಆತ್ಮ ಪವಿತ್ರ ಬಂಚಾಯಿಗೆ, ತಂದೆಯ ನೆನಪಿನಿಂದಲೇ ಬಾಬಾ ಹೇಳ್ತಾ ಇದ್ದರೆ ನೀವು ಆತ್ಮ ಪವಿತ್ರರಾಗುತ್ತೀರಿ. ಫಿರ್ ವಹಾಬಿ ತುಂಬ ಪವಿತ್ರ ಹತ್ತಿ ಹೋ, ಮತ್ತು ಅಲ್ಲಿಯೂ ಕೂಡ ನೀವು ಮಕ್ಕಳು ಪವಿತ್ರವಾಗಿರ್ತೀರಿ. ಆತ್ಮ ಅವ್ರ ಶರೀರ ದೋನೂ ಪವಿತ್ರ ಹತ್ತಿ ಹೇ, ಅಲ್ಲಿ ಆತ್ಮನು ಪವಿತ್ರ, ಬಾಬಾ ಹೇಳ್ತಾ ಇದ್ದರೆ ಶರೀರನು ಕೂಡ ಪವಿತ್ರವಾಗಿರ್ತದೆ. ಫಿರ್ವ ಬಲ್ ಖಲಾಸ್ ಹೋ ಜಾತ ಹೇ, ತೋ ಪಾಂಚ್ ತತ್ವಂ ಕಾ ಬಲ್ ಆತ್ಮಕ್ಕೂ ಕಿಂಚುತ್ತಾ ಹೇ. ಅದಕ್ಕೆ ಬಾಬಸರ ಯಾವಾಗ ಪವಿತ್ರತೆಯ ಬಲ ಸಮಾಪ್ತಿ ಆಗ್ತದೆಯೋ, ಸಮಾಪ್ತಿ ಆದ ನಂತರ ಈ ಪಂಚತತ್ವಗಳ ಬಲ, ಈ ಪಂಚತತ್ವಗಳೇನು ಮಾಡ್ತವೆ ಆತ್ಮವನ್ನು ಆಕರ್ಷಣೆ ಮಾಡಲಿಕ್ಕೆ ಶುರು ಮಾಡ್ತವೆ. ಆತ್ಮಕ್ಕೂ ಘರ್ ಜಾನೆ ಕಿಲಿ ಶರೀರ ಚೋಡ್ನಿಕ್ಕೆ ದಿಲ್ ಹೊತ್ತಿ ಹೇ, ಆತ್ಮಕ್ಕೂ ಸಹ ಮನೆ ಹೋಗಲಿಕ್ಕೆ ಅಂದರೆ ಶರೀರವನ್ನು ಬಿಡಬೇಕು ಅನ್ನುವಂತಹ ಮನಸ್ಸಾಗಲಿಕ್ಕೆ ಶುರುವಾಗ್ತದೆ. ತುಂಪಾವನ್ ಬನ್ಕರ್ ಶರೀರ ಐಸೆ ಚೋಡಂಗೆ ಜೈಸೆ ಬಾಬತ್ತಿಸ್ತಾ ಇದ್ದಾರೆ. ಅಲ್ಲಂತೂ ದುಃಖಪಟ್ಟು ಕಷ್ಟಪಟ್ಟು ಅಲ್ವಾ ಶರೀರ ಬಿಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ನೀವು ಮಕ್ಕಳು ಬಾಬೇಳ್ತಾರೆ ಪಾವನ ಆಗಿ ಈ ರೀತಿ ಶರೀರವನ್ನು ಬಿಡ್ತೀರಿ ಜೈಸೆ ಮಕ್ಕನ್ಸೆ ಬಾಲ್, ಯಾವ ರೀತಿ ಅಂತಂದರೆ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಬಾಬಚ್ಚರ ನೀವು ಪಾವನರಾಗಿ ಶರೀರ ಬಿಡುತ್ತೀರಿ ಅಂತ ಹೇಳ್ತಾರೆ. ತೋ ತುಂಬ ಚುಂಕು ಶರೀರ ಸಹಿತ ಸಬ್ ಚೀಜೋನ್ಸೆ ಮಮತ್ವ ಮಿಟಾದೇನಾ ಹೇ. ಹಾಗಾಗಿ ನೀವು ಮಕ್ಕಳು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳಿಂದ ಮಮತ್ವ ತೆಗೆದು ಹಾಕಬೇಕು. ಹಮ್ ಆತ್ಮೈ ಬಿಗರ್ ಶರೀರ ಆಯಿತಿ ಹಮ್ ಪ್ಯೂರ್ ಥಿ, ನಾವೆಲ್ಲ ಆತ್ಮಗಳು ಶರೀರವಿಲ್ಲದೆ ಬಂದಿದ್ದೆವು. ಬಾಬಸ್ರೆ ನಾವು ಬಂದಾಗ ಪವಿತ್ರವಾಗಿದ್ದೆವು. ಇಸ್ ದುನಿಯಾಸೆ ಮಮತ್ವ ನಹಿತ, ಯಾಕೆ ಪವಿತ್ರತೆ ಇತ್ತು ಅಂತ ಹೇಳ್ತಾರೆ ಬಾಬಾ. ಆಗ ಈ ಜಗತ್ತಿನ ಜೊತೆಗೂ ಕೂಡ ಮಮತ್ವ ಇರಲಿಲ್ಲ. ವಾ ಶರೀರ ಚೂಟೇತೋ ಕೊಯ್ ರೋತೆ ನಹಿ, ಕೊಯ್ ತಕ್ಲೀಫ್ ನಹಿ, ಬಿಮಾರಿ ನಹಿ, ಶರೀರ ಮೇ ಮಮತ್ವ ನಹಿ. ಜೈಸೆ ಆತ್ಮ ಪಾಠ ಬಚಾತಿ ಹೇ, ಏಕ್ ಶರೀರ ಬೂಡಾ ಹುವಾ ತೋ ಫಿರ್ ದೂಸರಾ ಲೇ ಲೇತಿ ಹೇ ಪಾಠ ಬಚಾನೆ ಕೆ ಲಿಯೆ, ವಹಾ ತೋ ರಾವಣ್ ರಾಜಿ ನಹಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ಈ ಜಗತ್ತಿನ ಜೊತೆಗೆ ಯಾವ ಮಮತ್ವ ಇರಲಿಲ್ಲ, ಶರೀರ ಬಿಟ್ಟಾಗಲೂ ಕೂಡ ಅಲ್ಲಿ ಅಳುತ್ತಿರಲಿಲ್ಲ, ಅಲ್ಲಿ ಯಾವುದೇ ಕಷ್ಟ ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಯಾವುದೇ ರೋಗ ಇರಲಿಲ್ಲ, ಶರೀರದ ಜೊತೆಗೆ ಬಾಬಾ ಹೇಳ್ತಾ ಇದ್ರಲ್ಲಿ ಯಾವ ಮಮತ್ವ ಇರಲಿಲ್ಲ. ಹಾಗಾಗಿ ಹೀಗೆ ಆತ್ಮ ಪಾತ್ರ ಅಭಿನಯಿಸ್ತಿದೆ. ಒಂದು ಶರೀರ ಹಳೆಯದಾಯಿತು, ಆ ಶರೀರನ ಬಿಡ್ತು, ಮತ್ತೊಂದು ಶರೀರನ ಪಾತ್ರ ಅಭಿನಯಿಸ್ಲಿಕ್ಕೆ ತಗೊಳ್ತು. ಯಾಕೆಂತಂದರೆ ಅಲ್ಲಿ ಬಾಬಾ ಹೇಳ್ತಾ ಇದ್ದರೆ ಯಾಕೆ ದುಃಖ ಇದ್ದಿಲ್ಲ ಅಂದರೆ ರಾವಣ ರಾಜ್ಯ ಇರಲಿಲ್ಲ. ತೋ ಈ ಸಮಯ ದಿಲ್ ಹೊತ್ತಿ ಹೇ ಜಾಯೆ ಬಾಬಾಕ್ಕೆ ಪಾಸ್, ಇಲ್ಲಿ ದುಃಖ, ಅದಕ್ಕೆ ಏನು ಮನಸ್ಸಾಗ್ತದೆ ಅಂತಂದರೆ ಏನಾಗಬೇಕು ಎಲ್ಲ ಬಿಟ್ಟು ಬಾಬನ ಹತ್ರ ಹೋಗಬೇಕು. ತೋ ಬಾಬಾ ಕಹತೆ ಹೇ ಮುಜೆ ಯಾದ ಕರು ಯಹ ಜ್ಞಾನ ಬುದ್ಧಿ ಮೇ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ, ಯಾಕೆ ಈ ಜ್ಞಾನ ಬುದ್ಧಿಯಲ್ಲಿದೆ. ತೋ ಬಾಬ್ ಕಹತೆ ಹೇ ಪವಿತ್ರ ಬನ್ಕರ್ ಆನಾ ಹೇ. ಅದಕ್ಕೆ ಬಾಬಾ ಸರ್ ಇಲ್ಲಿ ಮನಸ್ಸಾಗ್ತದೆ, ಆದರೆ ಹೆಂಗೆ ಹೋಗಬೇಕು, ಪವಿತ್ರ ಆಗಿದ್ದು ಹೋಗಬೇಕು. ಅಭಿತು ಸ ಪತಿತ ಹೇ, ಇಸ್ಲಿಯ ಈಗಂತೂ ಎಲ್ಲರೂ ಪತಿತರು. ಅದಕ್ಕೋಸ್ಕರ ಪಾಂಚ ತತ್ವಕ್ಕೆ ಪುತಲೇಸೆ ಮೋಹ ಹೋಗಯ ಹೇ, ಇನ್ಕೋ ಚೋಡ್ನೆಕ್ಕೆ ದಿಲ್ ನಹಿ ಹೊತ್ತಿ. ಈ ಪಂಚ ತತ್ವಗಳಿಂದ ಆದಂತಹ ಈ ದೇಹ ಎನ್ನುವಂಥ ಗೊಂಬೆ ಜೊತೆಗೆ ಮೋಹ ಆಗಿಬಿಟ್ಟಿದೆ, ಇದನ್ನು ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ. ನಹಿತು ಇಲ್ಲ ಅಂತಂದರೆ ವಿವೇಕ್ ಕಹತಾ ಹೇ ಶರೀರ ಚೂರ್ ಜಾಯೆ ಅವ್ರ ಅಂಬಾಬಾಕ್ಕೆ ಪಾಸ್ ಚಲೇ ಜಾಯೆ. ಇಲ್ಲ ಅಂತಂದರೆ ಬುದ್ಧಿ ಏನು ಹೇಳ್ತದೆ, ಆ ದೇಹ ಬಿಡಬೇಕು ಮತ್ತು ನಾವು ಬಾಬನ ಹತ್ರ ಹೋಗಿ ಬಿಡಬೇಕು. ಅಭಿ ಪುರುಷಾರ್ಥ ಕರ್ತೆ ಹೋ ಹಮ್ಕೋ ಪಾವನ್ ಬನ್ಕರ್ ಬಾಬಾಕ್ಕೆ ಪಾಸ್ ಜಾನಾ ಹೇ. ಈಗ ಮಕ್ಕಳು ಪುರುಷಾರ್ಥ ಮಾಡ್ತಾರೆ, ಹಾಂ ನಾವು ಪಾವನರಾಗಿದ್ದು ಬಾಬನ ಹತ್ತಿರ ಹೋಗಬೇಕು. ಬಾಬಾನೇ ಕಹ ಹೇ ತುಮ್ ತೋ ಮೇರೆ ಥೇ, ಅಬ ಫಿರ್ ಮುಜೆ ಯಾದ ಕರೋ ತೋ ಆತ್ಮ ಪವಿತ್ರ ಬಂಚಾಯಿಗೆ, ಫಿರ್ ಯ ಶರೀರ ಧಾರಣ ಕರ್ನೆ ಮೇ ಬಿ ಕೋಯಿ ತಕ್ಲೀಫ್ ನಹಿ ಹೋಗಿ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ನನ್ನ ಮಕ್ಕಳಿದ್ರಿ, ಈಗ ಪುನಃ ನನ್ನನ್ನು ಏನು ಮಾಡಿ ನೆನಪು ಮಾಡಿ, ಆಗ ಆತ್ಮ
ಪವಿತ್ರವಾಗ್ತದೆ ನೆನಪಿನಿಂದ ಮತ್ತು ಶರೀರ ಧಾರಣೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಕಷ್ಟ ಆಗುವುದಿಲ್ಲ. ಅಭಿ ಶರೀರ ಮೇ ಮೋಹ ಹೇ ತೋ ಡಾಕ್ಟರ್ ಅದಕ್ಕೂ ಬುಲಾತೆ ಹೇ ಬಾಬಾ ಹೇಳ್ತಾ ಇದ್ದರೆ ಮನುಷ್ಯರಿಗಂತೂ ಈಗ ಶರೀರದಲ್ಲಿ ಎಷ್ಟು ಮೋಹ ಅಂತಂದರೆ ಏನೇ ಹೆಚ್ಚು ಕಡಿಮೆ ಆದರೂ ಡಾಕ್ಟರ್ ಅದಿಗಳನ್ನು ಕರೀತಾರೆ ತುಮ್ಕೋತು ಬಾಬಾ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳಿಗೇನಾಗಬೇಕೀಗ ಖುಷಿ ರಾನಿ ಚಾಹಿಯೇ ಹಮ್ ಜಾತೆ ಹೇ ಬಾಬಾ ಕೆ ಪಾಸ್ ಇಸ್ ಶರೀರ ಸೆ ಅಬ್ ಹಮಾರ ಕನೆಕ್ಷನ್ ನಹಿ ಹೇ. ಎಷ್ಟು ಖುಷಿ ಇರಬೇಕಂತಂದರೆ ನಾವು ಬಾಬನ ಹತ್ತಿರ ಹೋಗ್ತೇವೆ, ಈ ಶರೀರದ ಜೊತೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಯ ಶರೀರ ತೋ ಪಾಟ್ ಬಜಾನೆಲಿಯೇ ಮಿಲ ಹೇ, ಈ ಶರೀರ ಅಂತೂ ನಮಗೆ ಪಾತ್ರ ಅಭಿನಯಿಸಲು ಸಿಕ್ಕಿದೆ. ವಹಾತು ಆತ್ಮ ಔರ್ ಶರೀರ ದೋನೋ ಹಿ ಬಡೆ ತಂದುರುಸ್ತ್ ಹೋತೆ ಹೇ. ಅಲ್ಲಿ ಆತ್ಮನು ಬಾಬತ್ತಿಸ್ತಾ ಇದ್ದರೆ ಆತ್ಮನೂ ಬಹಳ ತಂದುರುಸ್ತ್, ಶರೀರನೂ ಕೂಡ ತಂದುರುಸ್ತ್. ಯಾಕಂದರೆ ಯಾವುದೇ ಕಾಯಿಲೆ ಇಲ್ಲ, ಆರೋಗ್ಯವಂತರು. ದುಃಖಕ್ಕ ನಾಮ ಹಿ ನಹಿರತ, ದುಃಖ ಅನ್ನುವಂತಹ ಹೆಸರೇ ಇರೋದಿಲ್ಲ. ತೋ ಬಚ್ಚೋಕೋ ಕಿತ್ನಾ ಪುರುಷಾರ್ಥ ಕರ್ನಾ ಚಾಹಿ ಅಂದಮೇಲೆ ಬಾಬಾ ಹೇಳ್ತಾ ಇದ್ದರೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಅಭಿ ಹಮ್ ಬಾಬಾಕ್ಕೆ ಪಾಸ್ ಜಾತೆ ಹೇ, ಕ್ಯೂ ನಹಿ ಶರೀರಕ್ಕೂ ಚೋಡ್ಕರ್ ಜಾಯೆ, ಬಾಬನ ಹತ್ರ ಹೋಗ್ತಾ ಇದ್ದೀವಿ ಅಂತಾರೆ, ಯಾಕೆ ಶರೀರನ ಬಿಟ್ಟು ಹೋಗಬಾರ್ದು. ಪರಂತು ಜಬ್ ತಕ್ ಯೋಗ ಲಗಾಕರ್ ಪವಿತ್ರ ನಹಿ ಬನೆ ಹೇ, ಕರ್ಮಾತೀತ್ ಅವಸ್ಥಾ ನಹಿ ಬನಿ ಹೇ. ತೋ ಬಾಬಸ್ರ ಆದರೆ ಎಲ್ಲಿಯವರೆಗೂ ಯೋಗವನ್ನು ಜೋಡಿಸಿ ಆತ್ಮ ಪವಿತ್ರ ಆಗೋದಿಲ್ಲೋ, ಕರ್ಮಾತೀತ ಅವಸ್ಥೆಗೆ ತಲುಪುವುದಿಲ್ಲೋ, ತು ಜಾನಿಸಕ್ತೆ. ಅಲ್ಲಿ ತನಕ ಬಯಸಿದ್ರು ಮನಸ್ಸು ಮಾಡಿದರೂ ಕೂಡ ಬಾಬಸ್ರ ಪವಿತ್ರ ಆಗಲಾರದೆ ಕರ್ಮಾತೀತ ಅವಸ್ಥೆ ಪಡ್ಕೊಳ್ಳಾರದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತು ಯ ಖಯಾಲ ಅಜ್ಞಾನಿ ಮನುಷ್ಯಕ್ಕೂ ನಹಿ ಆಸಕ್ತೆ. ಇಂತಹ ಈ ರೀತಿಯ ವಿಚಾರಗಳು ಅಜ್ಞಾನಿ ಮನುಷ್ಯರಿಗೆ ಬರುವುದಿಲ್ಲ. ತುಮ್ ಬಚ್ಚೋಂಕೋ ಆಯಂಗೆ ಅಬ್ ಹಮ್ಕೋ ಜಾನಾ ಹೇ, ಆದರೆ ಮಕ್ಕಳಿಗೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಏನಾಗಬೇಕೀಗ, ಹೋಗಬೇಕು. ಪಹಲೆ ತೋ ಆತ್ಮ ಮೇ ತಾಕತ್ ಹೊತ್ತಿ ಹೇ, ಖುಷಿ ಹೊತ್ತಿ ಹೇ, ಕಬಿ ಡರ್ ನಹಿ ರಹತ. ಮೊದಲು ಆತ್ಮದಲ್ಲಿ ಶಕ್ತಿ ಇರ್ತದೆ, ಆತ್ಮಕ್ಕೆ ಖುಷಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಂದಾಗ ಯಾವುದೇ ಭಯ ಇರೋದಿಲ್ಲ, ಯಹ ದುಃಖ ಹೇ. ಇಸ್ಲಿಯ ಮನುಷ್ಯ ಭಕ್ತಿ ಆದಿ ಕರ್ತೆ ಹೇ, ಪರಂತು ವಾಪಸ್ ಜಾನೆ ಕ ರಾಸ್ತಾ ತೋ ಜಾನ್ತೆ ನಹಿ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ದುಃಖ ಇದೆ, ಅದಕ್ಕೋಸ್ಕರ ಮನುಷ್ಯರು ಭಕ್ತಿ ಆದಿಯನ್ನು ಬಹಳಷ್ಟು ಮಾಡ್ತಾರೆ. ವಾಪಸ್ ಹೋಗುವಂಥ ದಾರಿ ಮಾತ್ರ ಬಾಬಸ್ರಿಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಜಾನೆ ಕ ರಾಸ್ತಾ ತೋ ಏಕ್ ಬಾಪಿ ಬತ್ತಾತೆ ಹೇ, ವಾಪಸ್ ಹೋಗುವಂಥ ದಾರಿ ಕೇವಲ ಒಬ್ಬ ತಂದೆ ತೋರಿಸ್ತಾರೆ. ಹಮ್ ಬಾಬಾಕ್ಕೆ ಪಾಸ್ ಜಾಯೆ ಉಸ್ಕಿ ಖುಷಿ ಹೊತ್ತಿ ಹೇ, ಹಾಂ ನಾವು ಬಾಬನ ಹತ್ರ ಹೋಗಬೇಕು, ಅದರ ಖುಷಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಬಾಪ್ ಸಮಜಾತೆ ಹೇ, ಯಹ ತುಮಾರ ಶರೀರ ಮೇ ಮೋಹ ಹೇ, ಯಹ ಮೋಹ ನಿಖಾಲ್ದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಶರೀರದಲ್ಲಿ ಮೋಹ ಇದೆ, ಈ ಮೋಹವನ್ನು ತೆಗೆದುಹಾಕಿ. ಯಹ ತೋ ಪಾಂಚ್ ತತ್ವಂಕ ಶರೀರ ಹೇ, ಯಸ ಮಾಯಾ ಹಿ ಹೇ, ಇದು ಪಂಚ ತತ್ವಗಳಿಂದ ಆದಂಥ ಶರೀರವಾಗಿದೆ, ಇವೆಲ್ಲವೂ ಸಹ ಬಾಬಾ ಹೇಳ್ತಾ ಇದ್ದಾರೆ ಮಾಯ ಆಗಿದೆ. ಇನ್ ಅಂಕೋಸೆ ಈ ಕಣ್ಣುಗಂಧ ಜೋಕುಚ್ ಆತ್ಮ ದೇಖ್ತೀಯ ಸ ಮಾಯಾ ಹಿ ಮಾಯಾ ಹೇ, ಈ ಕಣ್ಣುಗಂಧ ಆತ್ಮ ಯಾವುದನ್ನೆಲ್ಲ ನೋಡ್ತದೆಯೋ ಎಲ್ಲ ನೋಡುವಂಥದ್ದು ಎಲ್ಲವೂ ಏನಂತ ಹೇಳ್ತಾರೆ ಬಾಬಾ, ಎಲ್ಲವೂ ಮಾಯೆಯೇ ಮಾಯೆ ಆಗಿದೆ. ಯಾ ಹರ್ ಚೀಚ್ ಮೇ ದುಃಖ ಕಿತ್ನಾ ಗಂಧೆ, ಯಾಕೆ ಮಾಯೆ, ಯಾಕೆಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ದುಃಖ ಇದೆ, ಎಷ್ಟು ಕೊಳಕಿದೆ ಅಂತ ಹೇಳ್ತಾರೆ ಬಾಬಾ. ಸ್ವರ್ಗ ಮತ್ತು ಶರೀರ ಬಿ ಫಸ್ಟ್ ಕ್ಲಾಸ್, ಮಹಲ್ ಬಿ ಫಸ್ಟ್ ಕ್ಲಾಸ್ ಹೋಗಿ, ದುಃಖ ಕಿ ಬಾತಿ ನಹಿ, ಕೈಸ ಬನಾ ಹುವಾ ಖೇಲ್ ಹೇ, ಯಹ ತೋ ಚಿಂತನ್ ಮೇ ಆನಾ ಚಹಿಯೇನಾ, ಯಾಕೆಂತಂದರೆ ಬಾಸ ಎಲ್ಲ ಮಾಯೆ, ಎಲ್ಲದಿಂದ ದುಃಖ, ಅದಕ್ಕೆ ಬಾಸ ಎಲ್ಲೋ ಕೊಳಕು. ಆದರೆ ಸತ್ತೀಗ ಅಲ್ಲಿ ಫಸ್ಟ್ ಕ್ಲಾಸ್ ಶರೀರ, ಫಸ್ಟ್ ಕ್ಲಾಸ್ ಮಹಲ್ಗಳಿರ್ತವೆ ಅಂತ ಹೇಳ್ತಾರೆ ಬಾಬಾ, ಯಾವ ದುಃಖದ ಮಾತಿಲ್ಲ. ಅದಕ್ಕೆ ನೋಡೋಣ ಆಟ ಯಾವ ರೀತಿ ಆಗಲ್ಪಟ್ಟಿದೆ. ಈ ರೀತಿ ಮಕ್ಕಳ ಒಳಗಡೆ ಬಾಬಾ ಹೇಳ್ತಾ ಇದ್ದರೆ ಚಿಂತನೆ ನಡೆಯಬೇಕು. ತೋ ಬಾಪ್ ಕಹತೆ ಹೇ, ಅವ್ರು ಕುಚ್ಚ ನಹಿ ಸಮಜ್ತೆ ಹೋ, ಅಚ್ಚ ಬೋಲೋ. ಬಾಪ್ಕು ಯಾದ ತೋ ಕರೋ ತೋ ವಿಕರ್ಮ ವಿನಾಶ ಹೋ ಜಾಯಂಗೆ, ಸ್ವರ್ಗ ಮೆಚ್ಚಲೇ ಆಯಂಗೆ. ಅದಕ್ಕೆ ಬಾಸ್ರೆ ಮತ್ತೇನು ತಿಳ್ಕೊಳ್ತಾ ಇಲ್ವಾ, ಹಾಗಾದರೆ ಹೇಳಿ ಆ ಬಾಬಾ ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗ್ತದೆ, ಮತ್ತೆ ಸ್ವರ್ಗದಲ್ಲಿ ಬಂದು ಬಿಡ್ತೀರಿ. ಹಮ್ತೋ ಆತ್ಮ ಹೇ, ಈ ಶರೀರ ರೂಪಿ ದುಮ್ ಬಾದ್ ಮೇ ಮಿಲ ಹೇ, ಇನ್ಮೇ ಹಮ್ ಕ್ಯೂ ಫಸೇ. ಬಾಬಾ ಹೇಳ್ತಾರೆ ನಾವಂತೂ ಆತ್ಮ, ಈ ಶರೀರನಂತ ಬಾಲ
ಆನಂತರ ಸಿಕ್ಕಿದೆ, ಹಾಗಾದ್ಮೇಲೆ ಇದರಲ್ಲಿ ಯಾಕೆ ಸಿಕ್ಕಾಕೊಳ್ಳೋದು? ಬಾಪ್ ಸಮಜಾತೆ ಹೇ ಇಸ್ಕೋ ರಾವಣ ರಾಜ್ಯ ಕಹಾ ಚಾತಾ ಹೇ. ರಾವಣ ರಾಜ್ಯ ಮೇ ದುಃಖಿ ದುಃಖ ಹೇ. ಬಾಬಾ ಹೇಳ್ತಾ ಇದ್ದಾರೆ ಇದು ರಾವಣನ ರಾಜ್ಯ. ರಾವಣ ರಾಜ್ಯದಲ್ಲಿ ಏನಿದೆ? ದುಃಖನೇ ದುಃಖ ಇದೆ. ಸತ್ಯಗ್ ಮೇ ದುಃಖ ಕಿ ಬಾತ್ ನಹಿ, ಅದೇ ಸತ್ಯ. ಈಗ ಅಲ್ಲಿ ಯಾವ ದುಃಖದ ಮಾತಿಲ್ಲ. ಅಬ್ ಬಾಬಾಕ್ಕೆ ಯಾದ ಸೇ ಹಮ್ ಶಕ್ತಿ ಲೇತೆ ಹೇ. ಕ್ಯೂಂಕಿ ಹಾಂ, ಬಾಬನ ನೆನಪು ಮಾಡೋದರಿಂದ ನಾವು ಶಕ್ತಿ ಪಡ್ಕೊಳ್ತೇವೆ. ಯಾಕೆ? ಕಮ್ಜೋರ್ ಬನ್ ಕೈ ಹೇನಾ. ಯಾಕಂದರೆ ನೆನಪು ಮಾಡಿ ನಾವು ಶಕ್ತಿ ತೊಗೊಳ್ಬೇಕು. ಯಾಕೆ ಶಕ್ತಿ ಬೇಕಂದರೆ ಕಮ್ಜೋರ್ ಆಗಿಬಿಟ್ಟಿದ್ದೇವೆ, ಶಕ್ತಿನೇ ಇಲ್ಲ, ಶಕ್ತಿ ಹೀನರಾಗಿದ್ದೇವೆ. ದೇಹ ಅಭಿಮಾನ ಹೇ ಸಬ್ಸೆ ಕಮ್ಜೋರ್ ಬನಾನೆ ವಾಲ. ಹಾಗಾದರೆ ಎಲ್ಲಕ್ಕಿಂತ ಶಕ್ತಿ ಹೀನ ಮಾಡುವಂಥದ್ದು ಯಾವುದು? ಅದು ಬಾಬಾ ಹೇಳ್ತಾ ಇದ್ದಾರೆ ದೇಹ ಅಭಿಮಾನ. ತು ಬಾಪ್ ಸಮಜಾತೆ ಹೇ ಯ ಡ್ರಾಮಾ ಬಂದ್ ಬನಾ ಹುವಾ ಹೇ, ಯ ಬಂದ್ ನಹಿ ಹೋ ಸಕ್ತಾ ಹೇ. ಮೋಕ್ಷಾದಿ ಕಿ ಬಾತ್ ಹೀ ನಹಿ ಹೇ, ಯ ತೋ ಬನಾ ಬನಾಯಾ ಡ್ರಾಮಾ ಹೇ. ಅದಕ್ಕೆ ಹೇಳ್ತಾರೆ ಬಾಬಾ ಇದು ಬಂದ್ ಆಗೋದಿಲ್ಲ, ಮೋಕ್ಷ ಅಂತೂ ಯಾರಿಗೂ ಇಲ್ಲವೇ ಇಲ್ಲ. ಯಾಕಂದರೆ ಇದು ಮಾಡಿ ಮಾಡಲ್ಪಟ್ಟಂಥ ಡ್ರಾಮಾವಾಗಿದೆ. ಕಹತೆ ಬಿ ಹೇ ಚಿಂತಾ ತಾಕಿ ಕೀಜಿಯೇ, ಜೋ ಪಾಸ್ಟ್ ಹೋ ಗಯಾ ಹೇ ವೇ ಫಿರ್ ಹೋನಾ ಹೀ ಹೇ. ಚಿಂತಾ ಕಿ ಬಾತ್ ಹೀ ನಹಿ, ಚಿಂತೆ ಯಾಕೆ ಮಾಡ್ತೀರಿ? ಬಾಸ್ರ ಏನು ಕಳೆದು ಹೋಯ್ತು ಪುನಃ ಪುನರಾವರ್ತನೆ ಆಗಲೇಬೇಕು. ಚಿಂತೆಯ ಯಾವ ಮಾತಿಲ್ಲ. ಸತ್ಯಗ್ಮೆ ಖರಾಬ್ ಕುಚ್ ಹೊತ್ತಾ ನಹಿ, ಯಾ ಚಿಂತಾ ಲಗಿ ಹೇ. ಸತ್ಯಗದಲ್ಲಿ ಬಾಬೆತ್ರ ಯಾವುದು ಕೆಟ್ಟದನ್ನುವಂಥದ್ದು ಇರುವುದಿಲ್ಲ. ಅರೆ ಇಲ್ಲಿ ಎಲ್ಲರಿಗೂ ಚಿಂತೆ ಹತ್ಕೊಂಡು ಬಿಟ್ಟಿದೆ. ತು ಬಾಬ್ ಕಹತೆ ಹೇ ಯಹ ತು ಡ್ರಾಮಾ ಹೇ, ಬಾಪ್ನೇ ರಾಸ್ತಾ ತು ಬತ್ತಾಯಾ ಹೀ ಹೇ. ಅದಕ್ಕೆ ಇದು ಡ್ರಾಮಾ, ಬಾಬಂತೂ ದಾರಿ ತೋರಿಸಿಕೊಟ್ಟಿದ್ದಾರೆ. ಏಸೆ ತು ಮೇರೆ ಪಾಸ್ ಪಹುಂಚ್ ಜಾಯಂಗೆ, ಮಕ್ಕನ್ ಸೇ ಬಾಲ್ ನಿಕಲ್ ಜಾಯೇಗಾ, ಸಿರ್ಫ್ ತುಮ್ ಮುಜ್ಜೆ ಯಾದ ಕರೋ ತೋ ಆತ್ಮ ಪವಿತ್ರ ಹೋ ಜಾಯ್. ಈ ರೀತಿಯಾಗಿ ನೀವು ತಲುಪು ಬಿಡ್ತೀರಿ, ಕುದಲಿಂದ ಬೆಣ್ಣೆಯಿಂದ ಕುದಲು ತೆಗೆದ ಹಾಗೆ. ಅದಕ್ಕೆ ಕೇವಲ ನೆನಪು ಮಾಡಿ ಆಗ ಆತ್ಮ ಪವಿತ್ರವಾಗಿ ಬಿಡ್ತದೆ. ಪಾವನ್ ಬನ್ನೇಕಿ ಅವ್ರ ಕೋಯ್ ಯುಕ್ತಿ ನಹಿ, ಪಾವನ ಆಗಲಿಕ್ಕೆ ಬಾಬಾ ಹೇಳ್ತಾ ಇದ್ರೆ ಇನ್ಯಾವ ಯುಕ್ತಿ ಇಲ್ಲ. ಅಭಿ ತುಮ್ ಸಮಸ್ತೆ ಹೋ, ಹಮ್ ರಾವಣ್ ರಾಜ್ಯ ಮೇ ಬೈಠೆ ಹೇ, ವಹ ಈಶ್ವರಿಯ ರಾಜ್ಯ. ನಮಗೆ ಗೊತ್ತು ನಾವೀಗ ಅಲ್ವ ರಾವಣ ರಾಜ್ಯದಲ್ಲಿ ಕುಂತಿದ್ದೇವೆ, ಅದು ಈಶ್ವರಿಯ ರಾಜ್ಯ. ಈಶ್ವರಿಯ ರಾಜ್ಯ ಅಸುರಿ ರಾಜ್ಯಕ್ಕೆ ಖೇಲ. ಇದು ರಾವಣ ರಾಜ್ಯ, ಅಸುರಿ ರಾಜ್ಯ, ಅದು ಈಶ್ವರಿಯ ರಾಜ್ಯ. ಇದುವೇ ಆಟವಾಗಿದೆ. ಈಶ್ವರ್ ಕೇಸಿ ಆಕರ್ ಸ್ಥಾಪನ ಕರ್ತೇ ಹೇ, ಯ ಕಿಸ್ಕೋ ಪತಾ ನಹಿ ಹೇ. ಈಶ್ವರ ಹೇಗೆ ಬಂದು ಸ್ಥಾಪನೆ ಮಾಡ್ತಾರೆ ಬಾಬಾ ಹೇಳ್ತಾ ಇದ್ದರೆ ಇದು ಯಾರಿಗೂ ಗೊತ್ತಿಲ್ಲ. ಬಾಪ್ ಕೋ ಹಿ ಜ್ಞಾನ ಕಾ ಸಾಗರ್ ಕಹಾ ಜಾತಾ ಹೇ, ವಹಿ ಆಕರ್ ಸಬ್ ಸಮಜಾತೆ ಹೇ. ಶುಭ ಬನೆ ಜ್ಞಾನದ ಸಾಗರ, ಶುಭ ಬನೆ ಬಂದು ಎಲ್ಲ ಮಾತುಗಳನ್ನು ತಿಳಿಸಿಕೊಡ್ತಾರೆ. ಅಭಿ ತುಮ್ ಸಾರಾ ಜ್ಞಾನ ಸಮಜ್ ಗಯೆ ಹೋ, ಫಿರ್ ಯ ಸಾರಾ ಜ್ಞಾನ ಭೂಲ್ ಚಾಯ್ಗ. ಈಗ ತಾವು ಮಕ್ಕಳು ಎಲ್ಲವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ, ಮತ್ತು ಇವೆಲ್ಲ ಜ್ಞಾನ ಮರೆತು ಹೋಗ್ತದೆ. ಜಿಸ್ ಪಡಾಯಿಸೆ ಹಮ್ ಯ ಪದ ಪಾತಿ ಹೇ, ಯ ಸಬ್ ಭೂಲ್ ಜಾತಾ ಹೇ. ಯಾವ ಶಿಕ್ಷಣದಿಂದ ನಾವು ಈ ಪದವಿಯನ್ನು ಪಡ್ಕೊಳ್ತೇವೆಯೋ ಇವೆಲ್ಲವೂ ಸಹ ಮರೆತು ಹೋಗುತ್ತದೆ. ಸ್ವರ್ಗ ಮೇ ಗಯ ಅವ್ರ ಯ ನಾಲೆಜ್ ಗುಮ್ ಹೋಚಾತಿ ಹೇ. ಸ್ವರ್ಗದಲ್ಲಿ ಹೋದ್ವಿ ಅಂತಂದರೆ ಬಾಬಾ ಹೇಳ್ತಾ ಇದ್ದರೆ ಈ ಜ್ಞಾನವೇ ಮರೆತು ಹೋಗ್ತದೆ. ತು ಭಗವಾನೇ ಡಬಲ್ ಸಿರ್ತಾಜ್ ಕೇಸೆ ಬನ್ನಾಯ, ವ ಕುಚ್ ಬಿ ನಹಿ ಜಾಂತೆ. ಭಗವಂತ ಡಬಲ್ ಕಿರೀಟಧಾರಿಗಳನ್ನಾಗಿ ಹೇಗೆ ಮಾಡಿದರು ಬಾಬಾ ಹೇಳ್ತಾ ಇದ್ರೆ ಏನು ತಿಳ್ಕೊಂಡಿಲ್ಲ. ಯಹ ಬಿ ನಹಿ ಜಾನ್ತಾತ ತು ದೂಸರೆ ಶಾಸ್ತ್ರಾದಿ ಪಡ್ನೆ ವಾಲೆ ಕ್ಯಾ ಜಾನೆ, ಉನ್ಕೋ ಟಚ್ ಬಿ ನಹಿ ಹೋಗಾ. ಅದಕ್ಕೆ ಬಾಬಾ ತಿಸ್ತಾ ಇದ್ದಾರೆ ಬ್ರಹ್ಮ ಬಾಬಾ ಅವರಿಗೂ ಸಹ ಗೊತ್ತಿರಲಿಲ್ಲ, ಬಾಬಾ ತಿಸ್ತಾ ಇದ್ದಾರೆ. ಹಾಗಾಗಿ ಅನ್ಯ ಬಾಬಾ ತಿಸ್ತಾ ಇದ್ದಾರೆ, ಅನ್ಯ ಶಾಸ್ತ್ರಾದಿ ಓದುವಂಥರು ಅವರೇನು ತಿಳ್ಕೊಳ್ತಾರೆ, ಅವರಿಗೆ ಟಚ್ ಬಿ ನಹಿ ಹೋಗಾ. ತೊ ತುಮ್ ಆಕರ್ ಸುಂತಿ ಹೋ ತೊ ತುಮಕೋ ಝಟ್ ಟಚ್ ಹೋತಾ ಹೇ, ಹೇ ಸಾರಾ ಗುಪ್ತ. ಅದಕ್ಕೆ ನೀವು ಮಕ್ಕಳು ಭಾವಿಸಿದ ಜ್ಞಾನವನ್ನು ಕೇಳ್ತೀರಿ, ನೀವು ಮಕ್ಕಳಿಗೆ ತಕ್ಷಣ ಟಚ್ ಆಗ್ತದೆ, ಇವೆಲ್ಲವೂ ಸಹ ಗುಪ್ತವಾಗಿದೆ. ಬಾಬ್ ಸುನಾತೆ ಹೇ ದೇಖನೆ ಮೇ ಆತಾ ಹೇ ಕ್ಯಾ, ಹಾಗಾದರೆ ನೋಡಲಿಕ್ಕೆ ಕಾಣಿಸ್ತದ? ಸಮಜ್ ಮೇ ಆತಾ ಹೇ ಆತ್ಮ ಕೋ ದೇಖಾ ಹೇ ಕ್ಯಾ, ನೋಡ್ಲಿಕ್ಕಂತೂ ಕಾಣುವುದಿಲ್ಲ, ಆದರೆ ತಿಳುವಳಿಕೆಯಲ್ಲಿ ಬರ್ತದೆ. ಯಾಕೆಂದರೆ ಆತ್ಮ ಅಂತೂ ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಸಮಸ್ತೆ ಹೇ ಆತ್ಮ ಹೇ ದಿವ್ಯ ದೃಷ್ಟಿಸೆ ದೇಖಾ ಜಾ ಸಕ್ತ ಹೇ. ಬಾಬಾ ಸರ್ ತಿಳುವಳಿಕೆಯಲ್ಲಿ ಬರ್ತದೆ ಹಾಂ ನಾವು ಆತ್ಮ, ಆದರೆ ದಿವ್ಯ ದೃಷ್ಟಿಯ ಮೂಲಕ
ನೋಡಬಹುದು. ಬಾಬಾ ಕಹತೆ ಹೇ ದೇಖನೆ ಸೆ ಕ್ಯಾ ಸಮಝೆಂಗೆ, ಹಾಂ ಒಂದು ವೇಳೆ ನೋಡಿಬಿಟ್ವಿ ಅಂತ ತಿಳ್ಕೊಳ್ಳೋಣ ಆತ್ಮನ. ಹಾಗಾದ್ರೆ ತಿಳ್ಕೊಳ್ತೀರಾ ಬಾಸ? ಏನು ತಿಳ್ಕೊಳಿಕ್ಕೆ ಸಾಧ್ಯ? ತಿಳ್ಕೊಳಿಕ್ಕಂತೂ ಆಗಂಗಿಲ್ಲ. ಆತ್ಮ ತೊ ಚೋಟಿ ಬಿಂದಿ ಹೇ, ಆತ್ಮ ಅನೇಕ ಹೇ, ಆತ್ಮ ಅಂತೂ ಚಿಕ್ಕ ಬಿಂದಿ ಅಂತ ಹೇಳ್ತಾರೆ ಬಾಬಾ. ಅನೇಕ ಅನೇಕ ಆತ್ಮರುಗಳಿದ್ದಾರೆ. ದಸ್ ಬಿಸ್ಕಾ ಬಿ ತುಮ್ ಸಾಕ್ಷಾತ್ಕಾರ ಕರೆಂಗೆ, ಒಂದಲ್ಲ ಅಂತ ಹೇಳ್ತಾರೆ ಬಾಬಾ. ಹತ್ತಿಪ್ಪತ್ತು ಆತ್ಮಗಳಿದ್ದು ಕೂಡ ಸಾಕ್ಷಾತ್ಕಾರ ಮಾಡ್ಬೋದು. ಏಕ್ ಸಿತು ಕುಚ್ ಪತ್ತಾನ ಪಡೆ ಸಮಜ್ ಬಿ ನಾ ಸಕೆ, ಬಹುತೋಕ್ಕೂ ಸಾಕ್ಷಾತ್ಕಾರ ಹೋಗ್ತಾ ಹೇ. ಮಾಲೂಮ್ ಕೇಸೆ ಪಡೆ ಆತ್ಮ ಹೇ ಯಾ ಪರಮಾತ್ಮ ಹೇ, ಅದಕ್ಕೆ ಒಂದಲ್ಲ ಅಂತ ಹೇಳ್ತಾರೆ ಬಾಬಾ. ಹಾಂ, ಒಂದು ವೇಳೆ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ ಬಾಬಾ. ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತದೆ, ಆದರೆ ಸಾಕ್ಷಾತ್ಕಾರದ ಆತ್ಮದ ಸಾಕ್ಷಾತ್ಕಾರವಾಯ್ತಾ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರವಾಯ್ತಾ ಗೊತ್ತಾಗೋದಿಲ್ಲ. ಫರ್ಕ ಕ ಮಾಲೂಮ್ ನಹಿ ಪಡ್ತಾ ಹೇ, ವ್ಯತ್ಯಾಸದ ಬಗ್ಗೆ ಅಂತ ಹೇಳ್ತಾರೆ ಬಾಬಾ, ಗೊತ್ತಾಗೋದಿಲ್ಲ. ಬೈಟೆ ಬೈಟೆ ಛೋಟಿ ಛೋಟಿ ಆತ್ಮ ಇದೇಕ್ ನಿಮ್ಮ ಅತಿ ಕುಂತು ಕುಂತಲ್ಲ ಸಣ್ಣ ಸಣ್ಣ ಆತ್ಮಗಳು ಕಾಣಿಸ್ತವೆ. ಯ ಥೋಡಿ ಪತ್ತ ಪಡ್ತಾ ಹಾಕಿ ಆತ್ಮ ಹೇ ಪರಮಾತ್ಮ ಅಥವಾ ಆತ್ಮನ ಪರಮಾತ್ಮನ ಅನ್ನುವಂಥದ್ದು ಸಹ ಬಾಬಾ ಹೇಳ್ತಾರೆ ಗೊತ್ತಾಗೋದಿಲ್ಲ. ತೋ ಅಭಿ ತುಮ್ ಚಾಂತಿ ಹು, ಇತ್ನಿ ಛೋಟಿ ಆತ್ಮ ಮೇ ತಾಕತ್ ಕಿತ್ನಿ ಹೇ. ಆದರೆ ನಮಗೆ ಗೊತ್ತು ನೋಡಲಿಕ್ಕೋರೆ ಆತ್ಮ ಎಷ್ಟು ಚಿಕ್ಕದು, ಆದರೆ ಅದರಲ್ಲಿ ಶಕ್ತಿ ಎಷ್ಟೊಂದಿದೆ. ಆತ್ಮ ತೊ ಮಾಲಿಕ್ ಹೇ, ಏಕ್ ಶರೀರ ಛೋಟ್ ದೂಸರೆ ಮೇ ಪ್ರವೇಶ ಕರ್ತಿ ಹೇ ಪಾರ್ಟ್ ಬಜಾನೆ ಲಿಯೇ ಕಿತ್ನಿ ಕುದ್ರತ್ ಹೇ. ಅದಕ್ಕೆ ಆತ್ಮ ಮಾಲಿಕ್ ಅಂತ ಹೇಳ್ತಾರೆ ಬಾಬಾ. ಒಂದು ಶರಣ ಬಿಡ್ತದೆ, ಮತ್ತೊಂದರಲ್ಲಿ ಪಾತ್ರ ಅಭಿನಯಿಸಲು ಪ್ರವೇಶ ಮಾಡ್ತದೆ. ಶರೀರ ಬಿಮಾರ್ ಹೋ ಪಡ್ತಾ ಹೇ, ಯಾ ಕೊಯ್ ದೇವಾಲ ಆದಿ ನಿಕಾಲ್ತೆ ಹೇ, ತೊ ಸಮಸ್ತೆ ಹೇ ಇಸುಸೆ ತು ಶರೀರ ಈ ಚೋರ್ದೆ. ಬಾಬಸ್ರ ಕೆಲವರಿಗೆ ಭಾಳ ದೊಡ್ಡ ಕಾಯಿಲೆ, ಹಾಗಾಗಿ ಕೆಲವ್ರದ್ದು ಏನೋ ಒಂದು ದಿವಾಳಿ ಆಗಿರ್ತದೆ. ಆಗೇನು ತಿಳ್ಕೊಳ್ತಾರೆ, ಬದುಕೋ ಬದಲು ಏನು ಮಾಡಬೇಕು, ದೇಹ ಬಿಟ್ಟು ಬಿಡಬೇಕು. ಆತ್ಮ ನಿಕ್ಕಲ್ ಚಾಯಿಗಿ ದುಃಖ ಸೆ ಚೋರ್ ಚಾಯಿಗಿ ಪರಂತು ಬಾಬತಿಸ್ತಾ ಇದ್ದಾರೆ. ಯಾಕೆಂದರೆ ಆ ಶರೀರದ ದುಃಖ ಶರ್ದನ್ನು ಆತ್ಮ ಏನೋ ಬಾಬಸ್ ಆ ಶರಣ ಬಿಟ್ಟು ಹೋಯ್ತು ಅಂತ ತಿಳ್ಕೊಳ್ಳಿ. ಆ ಶರದ ದುಃಖದಿಂದ ಏನೋ ಬಾಬಸ್ತಿಸ್ತಾರೆ, ದುಃಖ ದೂರವಾಯಿತು. ಪರಂತು ಪಾಪೋಂಕ ಭೋಜ ಜೋ ಸಿರ್ಪರ ವಹ ಕೆಸೆ ಚೂಟೆ. ಆದರೆ ಪಾಪಗಳ ಹೊರೆ ತಲೆಯ ಮೇಲೆ ಏನಿದೆಯೋ ಅದು ಬಾಬತ್ತಿಸ್ತಾ ಇದ್ದರೆ ಅದು ದೂರವಾಗೋದು ಹೆಂಗೆ? ತುಮ್ ಪುರುಷಾರ್ಥಿ ಕರ್ತೆ ಹೋ ಯಾದಿಸೆ ಪಾಪ ವಿನಾಶ ಹೋಚಾಯೇ. ಅದಕ್ಕೆ ಮಕ್ಕಳು ಏನು ಪುರುಷಾರ್ಥ ಮಾಡ್ತಾರೆ, ನೆನಪು ಮಾಡಿ ಏನಾಗಬೇಕು, ನೆನಪಿನಿಂದ ವಿಕರ್ಮ ಪಾಪ ವಿನಾಶ ಆಗಬೇಕು. ತೋ ರಾವಣಕ್ಕೆ ಕಾರಣ ಬಹುತ್ ಪಾಪ ಹೋಗಯ ಹುವಾ ಹೇ, ಜಿಸ್ಸೆ ಚುಟ್ನಿ ಕ ರಾಸ್ತಾ ಬಾಪ್ ಬತ್ಲಾತೆ ಹೇ. ರಾವಣನ ಕಾರಣದಿಂದ ಬಹಳಷ್ಟು ಪಾಪಗಳಾಗಿದೆ, ಅದರಿಂದ ಬಿಡುಗಡೆ ಆಗಲಿಕ್ಕೆ ದಾರಿ ಬಾಬಾ ಹೇಳ್ತಾರೆ. ಸಿರ್ಪ್ ಕಹತೆ ಹೇ, ಕೇವಲ ಹೇಳ್ತಾರೆ ಬಾಬಾ ನನ್ನನ್ನು ನೆನಪು ಮಾಡಿ. ಯಾದ ಕರ್ತೆ ಕರ್ತೆ ಶರೀರ ಛೂಟ್ ಚಾಯ್, ನೆನಪು ಮಾಡ್ತಾ ಮಾಡ್ತಾ ಬಾಬಾ ಹೇಳ್ತಾರೆ ದೇಹ ಬಿಟ್ಟು ಬಿಡ್ತೀರಿ. ತುಮಾರೆ ಪಾಪ್ ಆದಿ ಸಬ್ ಖತಮ್ ಹೋಚಾಯಂಗೆ, ಯಾದ ಕರ್ನ ಬಿ ಮಾಸಿಕ ಘರ್ ನಹಿ ಹೇ. ಅದಕ್ಕೆ ಹೇಳ್ತಾರೆ ಬಾಬಾ ನಿಮ್ಮ ಎಲ್ಲ ಪಾಪಗಳು ಸಮಾಪ್ತಿ ಆಗ್ತವೆ. ನೆನಪು ಮಾಡೋದು ಅಷ್ಟು ಸುಲಭ ಚಿಕ್ಕ ಮನ ಮನೆ ಅಲ್ಲ. ಮುಚೆ ಯಾದ ಕರ್ನೆ ಕೆಲೇ ಮಾಯಾ ತುಮಕೋ ಬಹುತ್ ಹೈರಾನ್ ಕರ್ತಿ ಹೇ, ಘಡಿ ಘಡಿ ಭುಲಾ ದೇತಿ ಹೇ. ಬಾಬಾ ನೆನಪು ಮಾಡೋಣ ಅಂತಂದರೆ ಮಾಯೆ ಬಹಳಷ್ಟು ಕಾಡಿಸ್ತದೆ, ಕ್ಷಣ ಕ್ಷಣಕ್ಕೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಮರೆಸಿ ಬಿಡುತ್ತದೆ. ಬಾಬಾ ಅನುಭವಿ ಸುನಾತೆ ಹೇ, ಮೇ ಬಹುತ್ ಕೋಶಿಶ್ ಕರ್ತಾ ಹೂ ಪರಂತು ಫಿರ್ ಬಿ ಮಾಯಾ ಅಟಕ್ ಡಾಲ್ತಿ ಹೇ ಬಿ ದೋನೋ ಸಾತ್ ಇಕ್ಕಟ್ಟೆ ಇಕ್ಕಟ್ಟ ಹೋತೆ ಬಿ ಘಡಿ ಘಡಿ ಭೂಲ್ ಚಾತಾ ಹೂ ಬಡಾ ಕಠಿನ್ ಹೇ. ಅದಕ್ಕೆ ಬ್ರಹ್ಮ ತಂದೆ ಅನುಭವ ಹೇಳ್ತಾರೆ, ನಾನು ಬಹಳ ಪ್ರಯತ್ನ ಪಡ್ತೀನಿ ಆದರೂ ಕೂಡ ಮಾಯೆ ಮಧ್ಯದಲ್ಲಿ ಬಂದು ಬಿಡ್ತದೆ. ಇಬ್ಬರು ಒಟ್ಟಿಗೆ ಇದ್ದೇವೆ, ಇಬ್ಬರು ಒಟ್ಟಿಗೆ ಇದ್ದರೂ ಕೂಡ ನಾನು ಕ್ಷಣ ಕ್ಷಣ ಏನು ಮಾಡ್ತೀನಿ ಮರ್ತು ಹೋಗ್ತೀನಿ. ನೆನಪು ಮಾಡೋದು ಬಹಳ ಕಠಿಣ ಅಂತ ಹೇಳ್ತಾರೆ ಬಾಬಾ. ಗಡಿ ಗಡಿಯ ಯಾದ ಪಡ ಫಲಾನ ಯಾದ ಪಡ ತುಮ್ ತೊ ಬಹುತ್ ಅಚ್ಚಾ ಪುರುಷಾರ್ಥ ಕರ್ತಿ ಹೋ ಕೊಯ್ತು ಗಪ್ಪೊಡೆ ಬಿ ಮಾರ್ತೆ ಹೇ. ಅದಕ್ಕೆ ಕ್ಷಣ ಕ್ಷಣಕ್ಕೆ ಅವರ ನೆನಪಾಯಿತು, ಇವರ ನೆನಪಾಯಿತು. ಆದರೆ ಬಾಬಾ ಏನು ಹೇಳ್ತಾರೆ, ನಿಮ್ಮ ಮಕ್ಕಳು ಬಹಳ ಒಳ್ಳೆ ರೀತಿ ಪುರುಷಾರ್ಥ ಮಾಡ್ತೀರಿ. ಆದರೆ ಕೆಲವು ಮಕ್ಕಳು ಸುಳ್ಳು ಹೇಳ್ತಾರೆ. ದಸ್ ಪಂದ್ರ ದಿನ ಚಾರ್ಟ್ ಲಿಕ್ ಕರ್ ಛೋಡ್ತೈತೆ ಹೇ, ಇಸ್ಮೇ ಬಹುತ್ ಖಬರ್ದಾರಿ ರಕ್ನೆ ಪಡ್ತಿ ಹೇ. ಅದಕ್ಕೆ ಒಂದು 10 ದಿನ ಚಾರ್ಟ್ ಇಟ್ಟರು ಅಥವಾ 15 ದಿನ ಇಟ್ಟರು ಅಂತ ತಿಳ್ಕೊಳ್ಳೋಣ, ಮತ್ತೆ ಬಿಟ್ಟು ಬಿಡ್ತಾರೆ. ಅದಕ್ಕೆ ಎಚ್ಚರಿಕೆ ಇಟ್ಕೊಳ್ಬೇಕು. ಸಮಸ್ತಿತ್ತು ಹೇ ಜಬ್ ಪ್ಯೋರ್ ಹೋಚಾಯೆ ಕರ್ಮಾತೀತ ಅವಸ್ಥಾಕೋ ಪೌಂಚೆ ತಬ್ ವಿನ್ ಕರೆ. ಅದಕ್ಕೆ ಬಾಸ್ ಯಾವಾಗ ಪವಿತ್ರರಾಗ್ತೀವಿ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತೀವಿ ಆಗ ವಿಜಯಗಳಾಗಲಿಕ್ಕೆ ಸಾಧ್ಯ.
ಯಾ ಈಶ್ವರಿಯ ಲಾಟ್ರಿ ಹೈನ ಅದಕ್ಕೆ ಇದು ಈಶ್ವರಿಯ ಲಾಟ್ರಿ ಆಗಿದೆ ಬಾಬಾ ಕೋ ಯಾದ ಕರ್ನ ಯಹ ಯಾದ ಕಿ ಡೋರಿ ಬಾಬನನ್ನು ನೆನಪು ಮಾಡೋದೇ ಇದು ನೆನಪಿನ ಬಾಬತಿಸ್ತಾ ಇದ್ರೆ ಡೋರಿ ಆಗಿದೆ ಬುದ್ಧಿ ಸೆ ಸಮಜ್ನೆ ಕಿ ಬಾತ್ ಹೇ ಬಲ್ ಕಹತೆ ಹೇ ಹಮ್ ಬಾಬಾ ಕೋ ಯಾದ ಕರ್ತೆ ಹೇ ಪರಂತು ಬಾಬಾ ಕಹತಾ ಹೇ ಯಾದ ಕರ್ನ ಆತಾ ಹೀ ನಹಿ ಹೇ ಬುದ್ಧಿಯಿಂದ ತಿಳ್ಕೊಳ್ತಾರೆ ಹಾಂ ನಾವೇನು ಮಾಡ್ತಿದ್ದೇವೆ ಬಾಬನ ನೆನಪು ಮಾಡ್ತಿದ್ದೇವೆ ಆದರೆ ಬಾಬಾ ಏನು ಹೇಳ್ತಾರೆ ನೆನಪು ಮಾಡೋದೇ ಮಕ್ಕಳಿಗೆ ಬರುವುದಿಲ್ಲ ಪದ್ಮೆ ಬಿ ಫರ್ಕ್ ಪಡ್ತಾ ಹೇನ ಪದವಿಯಲ್ಲಿ ಕೂಡ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ ವ್ಯತ್ಯಾಸ ಆಗಿಬಿಡ್ತದೆ ಜೈಸೆ ರಾಜಾಯ ಸ್ಥಾಪನ್ ಹುಯಿ ಹೇ ತುಮ್ನೆ ಅನೇಕ ಬಾರಿ ರಾಜಾಯ ಕೀ ಹೇ ಫಿರ್ ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳು ಅನೇಕ ಬಾರಿ ರಾಜ್ಯಭಾರವನ್ನು ಮಾಡಿದ್ದೀರಿ ಮತ್ತು ಕಳ್ಕೊಂಡಿದ್ದೀರಿ ತೊ ಬಾಬಾ ಹರ್ 5000 ವರ್ಷ ಬಾದ ಪಡಾತೆ ಹೇ ಫಿರ್ ರಾವಣ್ ರಾಜ್ಯ ಮೇ ತುಮ್ ವಾಮ ಮಾರ್ಗ ಮೇ ಚಲೆ ಜಾತೆ ಬಾಬಾ ಪ್ರತಿ 5000 ವರ್ಷಗಳ ನಂತರ ಓದಿಸ್ತಾರೆ ಮತ್ತೆ ಮಕ್ಕಳು ರಾವಣ ರಾಜ್ಯದಲ್ಲಿ ವಾಮ ಮಾರ್ಗದಲ್ಲಿ ಹೋಗಿಬಿಡ್ತಾರೆ ಜೋ ದೇವತಾ ಥೇ ಫಿರ್ ವಾಮ ಮಾರ್ಗ ಮೇ ಗಿರ್ತೆ ಹೇ ತೊ ಪಾ ಬಹುತ್ ಗುಹ್ಯ ಬಾತೆ ಸಮಝಾತೆ ಹೇ ಅದಕ್ಕೆ ದೇವತೆಗಳಾಗ್ತೀರಿ ಮತ್ತೆ ವಾಮ ಮಾರ್ಗದಲ್ಲಿ ಇಳಿತೀರಿ ಅದಕ್ಕೆ ಬಾಬಾ ಬಹಳ ಗುಹ್ಯ ಮಾತುಗಳನ್ನು ತಿಳಿಸಿಕೊಡ್ತಾರೆ ಬಾಪ್ ಕೋ ಯಾದ ಕರ್ನೆಗೆ ಹೇ ತೊ ಬಹುತ್ ಸಹಜ ಶರಿ ಛೋಡ್ ಬಾಪ್ಗೆ ಪಾಸ್ ಚಲೇ ಚಾಯ ದೇಹ ಬಿಡೋದು ಬಾಬನ ಹತ್ರ ಹೋಗಿ ಬಿಡೋದು ಮುಜೆ ಜಾನೆ ತಬ್ ಯೋಗ ಬಲಸೆ ವಿಕರ್ಮ ವಿನಾಶ ಬಾಬತ್ರ ಯಾವಾಗ ನನ್ನನ್ನು ತಿಳ್ಕೊಳ್ತೀರಿ ಆಗ ಯೋಗ ಬಲದಿಂದ ನಿಮ್ಮ ವಿಕರ್ಮ ವಿನಾಶವಾಗ್ತದೆ ವಹತ್ತು ಪಿಚಾಡಿ ಮೇ ಹೀ ಹೋಸಕ್ತಾ ಹೇ ಪರಂತು ವಾಪಸ್ ತೊ ಕೋಯ್ ಆತಾ ನಹಿ ಬಲ್ ಕೋಯ್ ಕುಚ್ ಬಿ ಕರೆ ಯಥಾರ್ಥ ಯೋಗ ತೊ ಮೇ ಹೀ ಆಕರ್ ಸಿಕ್ಲಾತಾ ಹೂ ಆದರೆ ಬಾಬ ತಿಸ್ತಾ ಇದ್ರೆ ವಾಪಸ್ ಅಂತೂ ಯಾರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಭಲೆ ಎಷ್ಟು ಪ್ರಯತ್ನ ಪಡಲಿ ಆದರೆ ಯಥಾರ್ಥವಾದಂಥ ಯೋಗ ಬಾಬನೇ ಬಂದು ಕಲಿಸಿಕೊಡ್ತಾರೆ ತೊ ಫಿರ್ ಆಧಾ ಕಲ್ಪ ಯೋಗ ಬಲ ಚಲ್ತಾ ಹೇ ವಹತ್ತು ಅಥಾ ಸುಖ ಭೋಗ್ತೆ ಹೋ ಮತ್ತೆ ಅರ್ಧ ಕಲ್ಪ ಯೋಗ ಬಲ ನಡೆಯುತ್ತದೆ ಅಲ್ಲಿ ಅಪಾರವಾದಂಥ ಸುಖವನ್ನು ಭೋಗಿಸುತ್ತೀರಿ ಭಕ್ತಿ ಮಾರ್ಗ ಮೇ ಮನುಷ್ಯ ಕ್ಯಾಕ್ಯಾ ಕರ್ತಿರ್ಹತೆ ಹೇ ಭಕ್ತಿ ಮಾರ್ಗದಲ್ಲಿ ಬಾಬಸರ ಮನುಷ್ಯರು ಏನೆಲ್ಲ ಮಾಡ್ತಿರ್ತಾರೆ ತೊ ಬಾಪ್ ಜಬ್ ಆಕ ಜ್ಞಾನ ದೇತೆ ಹೇ ತೊ ಫಿರ್ ಭಕ್ತಿ ಹೊತ್ತಿ ನಹಿ ಯಾವಾಗ ಶಿವಬಾಬ ಬಂದು ಜ್ಞಾನವನ್ನು ಕೊಡುತ್ತಾರೆಯೋ ಆಗ ಹೇಳ್ತಾರೆ ಬಾಬಾ ಯಾವ ಭಕ್ತಿ ಇರುವುದಿಲ್ಲ ಯಾಕೆಂದರೆ ಜ್ಞಾನ ಸೇ ದಿನ ಹೋಗಯ ಫಿರ್ ಕೋಯ್ ಬಿ ತಕ್ಲೀಫ್ ನಹಿ ಜ್ಞಾನದಿಂದ ಹಗಲು ಆಯಿತು ಅಂತಂದರೆ ಹಗಲಲ್ಲಿ ಬಾಬ ಹೇಳ್ತಾರೆ ಯಾವುದೇ ಕಷ್ಟದ ಮಾತಿರೋದಿಲ್ಲ ಭಕ್ತಿ ಹೇ ರಾತ್ ಭಕ್ತಿ ಅಂತಂದರೆ ರಾತ್ರಿ ಅಲೆದಾಟ ಪೆಟ್ಟು ತಿನ್ನೋದು ವಾತು ದುಃಖಕ್ಕೆ ಬಾತಿ ನಹಿ ಅಲ್ಲಿ ಬಾಬಿಸ್ರೆ ಯಾವ ದುಃಖದ ಮಾತಿಲ್ಲ ಎಸ ಬಾತೆ ಜೋ ಯಹಾಕ ಸ್ಯಾಂಪ್ಲಿಂಗ್ ಹೋಗ ಉನ್ಕಿ ಬುದ್ಧಿ ಮೇ ಬೇಟೆಗೆ ಹಾಂ ಇವೆಲ್ಲ ಮಾತುಗಳು ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ತದೆ ಇಲ್ಲಿಯವರ ಬುದ್ಧಿಯಲ್ಲಿ ಕೂತ್ಕೊಳ್ತದೆ ಯಹ ಬಡಿ ಸ ಮಹೀನ್ ಬಾತೆ ಹೇ ವಂಡರ್ಫುಲ್ ಜ್ಞಾನ ಹೇ ಇದು ಬಹಳ ಸೂಕ್ಷ್ಮವಾದಂಥ ಮಾತುಗಳು ವಂಡರ್ಫುಲ್ ಆದಂಥ ಜ್ಞಾನವಾಗಿದೆ ಜೋ ಸಿವಾಯ್ ಬಾಪ್ಗೆ ಅವ್ರ ಕೊಯ್ ಸಂಚಾನ ಸಕ್ಕೆ ಬಾಬನ ವಿನಃ ಇನ್ಯಾರು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹುತ್ ಥೋಡೆ ಸಮಸ್ನೆ ವಾಲೆ ಹೊತ್ತೆ ಹೇ ಡ್ರಾಮಾ ಮೇ ನೊಂದೆ ಅದಕ್ಕೆ ತಿಳ್ಕೊಳ್ಳುವಂಥವ್ರು ಬಹಳ ಕಡಿಮೆ ಇದ್ದಾರೆ ಉಸ್ಮೆ ಕುಚ್ ಬಿ ಫರ್ಕ್ ನಹಿ ಪಡ್ ಸಕ್ತಾ ಮನುಷ್ಯ ತೊ ಸಮಜ್ತೆ ಹೇ ಪರಮಾತ್ಮ ಕ್ಯಾ ನಹಿ ಕರ್ ಸಕ್ತಾ ಹೇ ಪರಂತು ಭಗವಾನ್ ತೊ ಆತೆ ಹಿ ಏಕ್ ಬಾರ್ ಹೇ ಆಕರ್ ತುಮೆ ಸ್ವರ್ಗಕ್ಕ ರಾಸ್ತಾ ಬತಾತೆ ಹೇ ಮನುಷ್ಯರನ್ನು ತಿಳ್ಕೊಳ್ತಾರೆ ಭಗವಂತ ಏನು ಬೇಕಾದ್ರೂ ಕೂಡ ಮಾಡಬಹುದು ಆದರೆ ಭಗವಂತ ಬರೋದು ಒಂದೇ ಬಾರಿ ಬಂದು ನಮಗೆ ಸ್ವರ್ಗದ ದಾರಿಯನ್ನು ತೋರಿಸ್ತಾರೆ ತೊ ಅಭಿ ತುಮ್ ಬಚ್ಚೊಂಕಿ ಕಿತ್ನಿ ವಿಶಾಲ್ ಬುದ್ಧಿ ಹೋಗೈ ಹೇ ಯಹತ್ತು ದೋನೋ ಹಿ ಇಕಟ್ಟೆ ಹೇ ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳದ್ದು ಎಷ್ಟೊಂದು ವಿಶಾಲ ಬುದ್ಧಿ ಆಗಿಬಿಟ್ಟಿದೆ ಯಹತ್ತು ದೋನೋ ಹಿ ಇಕಟ್ಟೆ ಹೇ ಯಹ ಬಿ ಕಿಸ್ಕೋ ದೇಖೇಗ ಸಮಸ್ತ ಹೇ ಶಾಂತಿಕ ದಾಂದೇನ ಹೇ ಅದಕ್ಕೆ ಬ್ರಹ್ಮ ಬಾಬರ ತನ್ನೆಲ್ಲ ಇಬ್ಬರು ಒಟ್ಟೆಗೆ ಇದ್ದಾರೆ ಬ್ರಹ್ಮ ಬಾಬಾ ಯಾರನ್ನು ನೋಡಿದ ತಕ್ಷಣ ಏನು ತಿಳ್ಕೊಳ್ತಾರ ನಾನೇನು ಮಾಡಬೇಕು ಶಾಂತಿಯ ದಾನ ಕೊಡಬೇಕು ದೇಖ್ನೆ ಸೆ ಮಾಲೂಮ್ ಪಡ್ತಾ ಹೇ ಕಿ ಹಮಾರೆ ಕುಲ್ ಹಮಾರೆ ಘರಾನೆ ಕಾ ಹೇ ವಾ ನಹಿ ಹೇ ನೋಡ್ತಿದ್ದಂತೆ ಬಾಬಸರಿಗೆ ಗೊತ್ತಾಗ್ತದೆ ಹಾಂ ಇವರು ನಮ್ಮ ಕುಲದವರ ಅಥವಾ ಇಲ್ವಾ ಸರ್ವಿಸೇಬಲ್ ಬಚ್ಚೊಂಕ ಬಿ ಕಾಮೆ ನಬ್ಸು ದೇಖನ ಅದಕ್ಕೆ ಬ್ರಹ್ಮ ಬಾಬನಿಗೆ ಗೊತ್ತಾಗ್ತಿತ್ತು ಬಾಬತಿಸ್ತಾ ಸರ್ವಿಸೇಬಲ್ ಮಕ್ಕಳ ಕೆಲಸ ಏನು ನಾಡಿಯನ್ನು ನೋಡುವುದು ಅದಕ್ಕೆ ಹೇಳ್ತಾರೆ ಬಾಬಾ ಅಗರ್ ಹಮಾರೆ ಕುಲಕ್ಕ ಹೋಗತ್ತು ಶಾಂತ ಹೋಚಾಯ್ಗ ಒಂದು ವೇಳೆ ನಮ್ಮ ಕುಲದವರಾಗಿದ್ದೆ ಆದರೆ ಅವರು ಶಾಂತ ಆಗಿ ಬಿಡ್ತಾರೆ
अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। धारणा के लिए मुख्य सारे पन्ने पॉइंट। पावन बन बाप के साथ घर जाने के लिए इस पांच तत्वों के पुतले से ममत्व नहीं रखना है। पावन आगे बाबन जते मने होगलो। पावन आगे बाबन जते मने होगलो। ಈ ಪಂಚ ತತ್ವಗಳ ಗೊಂಬೆಯ ಜೊತೆಗೆ ಪಂಚತತ್ವಗಳಿಂದ ಆದಂತಹ ಈ ಗೊಂಬೆಯ ಜೊತೆಗೆ ಮಮತ್ವ ಇಟ್ಟುಕೊಳ್ಳಬಾರದು. ಎರೆ ಪಾವನಾಗಿ ಬಾಬನ ಜೊತೆ ಮನೆ ಹೋಗಲು ಪಂಚತತ್ವಗಳ ಗೊಂಬೆಗಳ ಜೊತೆ ಮಮತ್ವ ಇಟ್ಟುಕೊಳ್ಳಬಾರದು. ಶರಿ ಚೋಡ್ನಿಕ ಡರ್ ನಿಕಾಲ್ ದೇನಾ ಹೈ. ದೇಹ ಬಿಡುವ ಭಯ, ಬಾಬತಿಸ್ತಾ ಇದ್ದರೆ ಶರೀರ ಬಿಡುವಂಥ ಭಯವನ್ನು ತೆಗೆದು ಹಾಕಬೇಕು. ಎರಡನೇದು ಯಾದಕಿ ಯಾತ್ರಾ ಕಾ ಚಾರ್ಟ್ ಬಡಿ ಖಬರ್ದಾರಿ ಸೆ ಬಡಾತಿ ರಹನಾ ಹೈ. ನೆನಪಿನ ಯಾತ್ರೆಯ ಚಾರ್ಟ್ ಬಹಳ ಎಚ್ಚರಿಕೆಯಿಂದ ಬಳಸುತ್ತಾ ಹೋಗಬೇಕು. ಯೋಗ ಬಲ್ಸೆ ಆತ್ಮಕ್ಕು ಪಾವನ್ ಬನಾಯೇ ಕರ್ಮಾತೀತ ಬನ್ ಈಶ್ವರಿಯ ಲಾಟ್ರಿಕ್ಕು ವಿನ್ ಕರ್ನಾ ಹೈ. ಯೋಗ ಬಲದಿಂದ ಆತ್ಮವನ್ನು ಪಾವನ ಮಾಡಿಕೊಂಡು ಕರ್ಮಾತೀತರಾಗಿ ಈಶ್ವರಿಯ ಲಾಟ್ರಿಯನ್ನು ವಿನ್ ಮಾಡಿಕೊಳ್ಳಬೇಕು. ವರದಾನ ಸಿದ್ಧಿಕೋ ಸ್ವೀಕಾರ ಕರ್ನೆಕ್ಕೆ ಬಜಾಯ್ ಸಿದ್ಧಿಕ ಪ್ರತ್ಯಕ್ಷ ಸಬ್ಬು ದಿಖಾನೆ ವಾಲೆ ಶಕ್ತಿಶಾಲಿ ಆತ್ಮಭವ. ಸಿದ್ಧಿಯನ್ನು ಸ್ವೀಕಾರ ಮಾಡುವ ಬದಲು ಸಿದ್ಧಿಯ ಪ್ರತ್ಯಕ್ಷ ಪ್ರಮಾಣ ತೋರಿಸುವಂತಹ ಶಕ್ತಿಶಾಲಿ ಆತ್ಮಭವ. ಅಬ್ ಆಪ್ ಸಬ್ಗೆ ಸಿದ್ಧಿ ಕಾ ಪ್ರತ್ಯಕ್ಷ ರೂಪ ದಿಖಾಯಿ ದೇಗಾ. ಈಗ ತಾವೆಲ್ಲ ಮಕ್ಕಳ ಸಿದ್ಧಿಯ ಪ್ರತ್ಯಕ್ಷ ರೂಪ ಕಾಣಿಸುತ್ತದೆ. ಕೋಯಿ ಬಿಗಡಾ ಹುವ ಕಾರಿ ಬಿ ಆಪ್ಕಿ ದೃಷ್ಟಿ ಸೆ ಆಪ್ಕೆ ಸಹಯೋಗ ಸೆ ಸಹಜ ಹಲ್ ಹೋಗ. ಯಾವುದೇ ಬಾಬತ್ತಿಸ್ತಾ ಇದ್ರೆ ಕೆಟ್ಟ ಹೋದಂಥ ಕೆಲಸ ಇದ್ದಿರಬಹುದು, ಆದರೆ ತಾವು ಮಕ್ಕಳ ದೃಷ್ಟಿಯಿಂದ ತಾವು ಮಕ್ಕಳ ಸಹಯೋಗದಿಂದ ಸಹಜವಾಗಿ ಆ ಕಾರ್ಯ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಸರಿಯಾಗ್ತದೆ, ಅದಕ್ಕೆ ನಿವಾರಣೆ ಸಿಕ್ಕಿಬಿಡುತ್ತದೆ. ಕೋಯಿ ಸಿದ್ಧಿಕೆ ರೂಪಮೇ ಆಪ್ ಲೋಕ್ ನಹಿ ಕಹೆಂಗೆ ಕಿ ಹಾಂ ಯ ಹೋ ಜಾಯೇಗ. ಆದರೆ ಯಾವುದೇ ಸಿದ್ಧಿಯ ರೂಪದಿಂದ ತಾವು ಮಕ್ಕಳು ಈ ರೀತಿ ಹೇಳಂಗಿಲ್ಲ, ಇದೆಲ್ಲ ಸರಿಯಾಗ್ತದೆ. ಲೇಕಿನ ಆಪ್ಕ ಡೈರೆಕ್ಷನ್ ಸ್ವತಃ ಸಿದ್ಧಿ ಪ್ರಾಪ್ತ ಕರಾತಾ ರಹೇಗ. ಆದರೆ ತಾವು ಮಕ್ಕಳು ಕೊಟ್ಟಂಥ ಡೈರೆಕ್ಷನ್ ಅದು ಸ್ವತಃವಾಗಿ ಸಿದ್ಧಿಯನ್ನು ಪ್ರಾಪ್ತ ಮಾಡಿಸುತ್ತಾ ಇರ್ತದೆ. ತ ಪ್ರಜಾ ಜಲ್ದಿ ಜಲ್ದಿ ಬನೆಗೆ. ಅದಕ್ಕೆ ಹೇಳ್ತಾರೆ ಬಾಬಾ ಸಿದ್ಧಿಯ ರೂಪದಿಂದಲ್ಲ, ಆದರೆ ಡೈರೆಕ್ಷನ್ ಅಂತ ಹೇಳ್ತಾರೆ ಬಾಬಾ. ಸಹಜವಾಗಿ ಆಗ ಕೆಲಸ ಬಾಬಸರ ಆಗ್ತದೆ, ಪ್ರಜೆಗಳು ಕೂಡ ಬೇಗ ಬೇಗ ತಯಾರಾಗುತ್ತಾರೆ. ಸಬ್ ತರಫ್ ಸೆ ನಿಕಲ್ ಕರ್ ಆಪ್ಕಿ ತರಫ್ ಆಯಂಗೆ. ಎಲ್ಲ ಕಡೆಯಿಂದ ಹೊರಟು ತಾವು ಮಕ್ಕಳ ಹತ್ತಿರ ಬರುತ್ತಾರೆ. ತು ಯ ಸಿದ್ಧಿಕ ಪಾರ್ಟ್ ಅಭಿ ಚಲೇಗ. ಲೇಕಿನ ಪಹಲೆ ಇತ್ನೇ ಶಕ್ತಿಶಾಲಿ ಬನ್ನೋ ಜೊ ಸಿದ್ಧಿಕೋ ಸ್ವೀಕಾರ ನ ಕರೋ ತ ಪ್ರತ್ಯಕ್ಷತ ಹೋಗಿ. ಸಿದ್ಧಿಯ ಪಾತ್ರ ಬಾಬತ್ಸರ ಈಗ ನಡೆಯುತ್ತದೆ ಅಂತ ಹೇಳ್ತಾರೆ ಬಾಬಾ. ಆದರೆ ಬಾಬತ್ತಿಸ್ತಾ ಇದ್ದರೆ ಮೊದಲೇನಾಗಬೇಕು, ಅಷ್ಟು ಶಕ್ತಿಶಾಲಿಗಳಾಗಿ ಆಗ ಸಿದ್ಧಿ ಬಾಬತ್ತಿಸ್ತಾ ಇದ್ದರೆ ಆಗ ಸಿದ್ಧಿಯ ಪಾತ್ರ ನಡೀತದೆ. ಆದರೆ ಸಿದ್ಧಿಯನ್ನು ಎಂದಿಗೂ ಕೂಡ ನಾನು ಮಾಡಿದೆ ಬಾಬಸೆ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ, ಆಗ ಪ್ರತ್ಯಕ್ಷತೆಯಾಗುವುದು. ಸ್ಲೋಗನ್ ಅವ್ಯಕ್ತ ಸ್ಥಿತಿ ಮೇ ಸ್ಥಿತು ಮಿಲನ್ ಮನವು ತೋ ವರದಾನೋಂಕ ಭಂಡಾರ್ ಖುಲ್ ಚಾಯಿಕ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನವನ್ನು ಆಚರಣೆ ಮಾಡಿ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನವನ್ನು ಆಚರಣೆ ಮಾಡಿ, ಆಗ ವರದಾನಗಳ ಭಂಡಾರ ತೆರೆಯಲ್ಪಡುವುದು. ಇವತ್ತಿನ ಸಮಾನ ನಾನು ಆತ್ಮ ಇಚ್ಛಾ ಮಾತ್ರ ಅವಿದ್ಯೆ ಆಗಿದ್ದೇನೆ. ನಾನು ಆತ್ಮ ಇಚ್ಛಾ ಮಾತ್ರ ಅವಿದ್ಯೆ ಆಗಿದ್ದೇನೆ. ಅಚ್ಚ ಓಂ ಶಾಂತಿ.
शांति ओम शांति ओम शांति।